ಹಲವು ವೈವಿಧ್ಯತೆಗಳನ್ನು ಹೊತ್ತು ಸಾಗುತ್ತಿರೋ ಸುಂದರವಾದ ನರ್ಸರಿ ಇದು. ಪುತ್ತೂರಿನಿಂದ 4 ಕಿಲೋಮೀಟರ್ ದೂರ ಸಂಚರಿಸಿದರೆ ತಿಂಗಳಾಡಿ ರಸ್ತೆಯಲ್ಲಿ ಸಾಗಿದಾಗ ಪಂಜಳ ಅನ್ನೋ ಸ್ಥಳದಲ್ಲಿ 2 ಎಕರೆ ವಿಸ್ತೀರ್ಣದಲ್ಲಿ ಚಾಚಿಕೊಂಡಿದೆ ಇದೇ ಆಕಾಶ್ ನರ್ಸರಿ. ಸಸ್ಯ ಪ್ರಿಯರಿಗೊಪ್ಪುವಂತಹ ಸಸ್ಯ ಸಮೂಹಗಳ ಸಂಪೂರ್ಣ ಮಾಹಿತಿ, ನಗುಮುಗದ ಸೇವೆ, ಮಿತ ದರದ ಸೇವೆ, ಸದೃಢ ಸಸಿಗಳ ಸೇವೆ ಮೂಲಕ ಗುರುತಿಸಿಕೊಂಡಿರುವ ನರ್ಸರಿ ಬಗ್ಗೆ, ಅದೇ ರೀತಿ ಆಯೆಯ ಸಸಿಗಳನ್ನ ಪೋಷಿಸುವ ಬಗೆ ಹೇಗೆ, ನೆಡುವ ವಿಧಾನ ಹೇಗೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವರೇ ಕೊಟ್ಟಿದ್ದಾರೆ ನೋಡಿ. ಒಮ್ಮೆ ಈ ಪ್ರೋಗ್ರಾಮ್ ಅನ್ನ ನೀವೇ ನೋಡ್ಕೊಂಡು ಬನ್ನಿ. ನಮಸ್ತೆ ಎಲ್ಲರಿಗೆ, ನನ್ನ ಹೆಸರು ಆಕಾಶ್ ಅಂತ. ನಾವು ಸುಮಾರು 32 ವರ್ಷದಿಂದ ಪುತ್ತೂರಿನಲ್ಲಿ ಆಕಾಶ್ ನರ್ಸರಿ ಎಂಬ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ತಂದೆಯವರು ಈ ಫೀಲ್ಡನ್ನು ಸ್ಟಾರ್ಟ್ ಮಾಡಿ ಸುಮಾರು 40 ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದಾರೆ ನರ್ಸರಿ ಫೀಲ್ಡಲ್ಲಿ. ಈಗ ಸುಮಾರು 5 ವರ್ಷದಿಂದ ನಾನು ಅವರೊಟ್ಟಿಗೆ ಸೇರಿಕೊಂಡು ನಮ್ಮ ಈ ಸಂಸ್ಥೆಯನ್ನು ಮುಂದುವರಿಸಿದ್ದೇವೆ. ಈಗ ನಮ್ಮ ನರ್ಸರಿಯಲ್ಲಿ ಮೇಯ್ನ್ ನಮ್ಮ ಒಂದು ಪಾಲಿಸಿ ಅಂತ ಹೇಳಿದರೆ ಟ್ರಸ್ಟ್ ಆ್ಯಂಡ್ ಕ್ವಾಲಿಟಿ ಅಂತ. ಜನರಿಗೆ ಕ್ವಾಲಿಟಿ ಗಿಡಗಳನ್ನು ಸಪ್ಲೈ ಮಾಡೋದು ಮತ್ತು ನಾವು ಕೊಡುವ ಗಿಡದ ಮೇಲೆ ನಂಬಿಕೆ ಬರುವ ಹಾಗೆ. ಈಗ ದೊಡ್ಡ ಮಟ್ಟದಲ್ಲಿ ಗಿಡ ಮಾಡೋದು ದೊಡ್ಡ ವಿಷಯ ಅಲ್ಲ. ಈಗ 1-2 ಲಕ್ಷ ಗಿಡ ಮಾಡೋದಾದರೆ ಮಾಡ್ಬೋದು. ನಮ್ಮ ಕ್ರಮ ಹೇಗೆ ಅಂತ ಹೇಳಿದರೆ 1 ಲಕ್ಷ ಗಿಡ ಪ್ರೊಡಕ್ಷನ್ ಮಾಡಿ ಜನರಿಗೆ ಸೇಲ್ ಮಾಡೋದಕ್ಕಿಂತ ಒಳ್ಳೆ 10,000 ಗಿಡವನ್ನು ಮಾಡಿಕೊಡೋದು ನಮ್ಮ ಧ್ಯೇಯ. ಮತ್ತು ಜನರಿಗೆ ನಂಬಿಕೆ. ಈಗ 1 ತೆಂಗಿನ ಗಿಡವನ್ನು ನಾಟಿ ಮಾಡಿ 1.5 ವರ್ಷದಲ್ಲಿ ನಾವು ಫಸಲು ಬರ್ತದೆ ಅಂತ ಹೇಳಿದ ಕೂಡಲೇ ಅದು 3.5 ವರ್ಷದಲ್ಲಿ ಅದು ಫಸಲು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಸುಮ್ಮನೆ 3.5 ವರ್ಷದಲ್ಲಿ ಈಲ್ಡ್ ಬರ್ತದೆ ಅಂತೇಳಿ ಆಸೆ ತೋರಿಸಿ ಅದನ್ನು ಜನರು ವೆಯ್ಟ್ ಮಾಡಿ ಮತ್ತು 3 ವರ್ಷದಲ್ಲಿ ಫಸಲು ಬರೆದಾಗ ಆಗುವ ಬೇಸರ ಅದು ಸಣ್ಣ ಬೇಸರ ಅಲ್ಲ. ಹಾಗಾಗಿ ನಾವು ನಡುವ ಕ್ರಮವನ್ನಾಗಲಿ, ಯಾವ ರೀತಿ ಗುಂಡಿ ಮಾಡಬೇಕು, ಯಾವ ಟೈಪ್ ಗೊಬ್ಬರ ಕೊಡಬೇಕು, ಮತ್ತು ನಡುವಾಗ ಇನಿಷಿಯಲ್ 3 ವರ್ಷ ನಾವು ಯಾವ ರೀತಿ ಸಾಕ್ತೇವೆ ಅದರ ಮೇಲೆ ಆ ಗಿಡದ ಫ್ಯೂಚರ್ ನಮಗೆ ಡಿಸೈಡ್ ಆಗ್ತದೆ. ತೆಂಗಿನ ಗಿಡದಲ್ಲಿ ನಮ್ಮಲ್ಲಿ ಮೇಜರ್ ಆಗಿ ಈಗ 4 ವೆರೈಟಿ ಇದು. ನೀವು ನಾವಿಲ್ಲಿ ಕಲರ್ ಕೋಡಿಂಗ್ ಮಾಡಿದ್ದೇವೆ, ಒಂದೊಂದು ವೆರೈಟಿ ನಮಗೆ ಸೇಲ್ ಮಾಡುವಾಗ ಮಿಸ್ ಆಗಬಾರ್ದಂತ. ಇಲ್ಲ, ನಮಗೆ ಒಂದೇ ಕಲರ್ ನಾವು ಕವರಲ್ಲಿ ಮಾಡಿದರೆ ಸೇಲ್ ಮಾಡುವಾಗ ನಮಗೆ ಕನ್ಫ್ಯೂಷನ್ ಇರ್ತದೆ. ಕಸ್ಟಮರ್ ನಾಳ್ದು ನಾವು ಗಿಡ ಕೊಟ್ಟ ನಂತರ 1-3 ವರ್ಷ ಈಲ್ಡ್ ಬರುವಾಗ ಈ ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಎಲ್ಲ ಕಲರ್ ಕೋಡಿಂಗ್ ಮಾಡಿದ್ದೇವೆ. ಈ ಕಲರ್ ಕೋಡಿಂಗಲ್ಲಿ ಬ್ಲೂ ಕಲರ್ ನಾವು ಕವರಲ್ಲಿ ಹಾಕಿದ್ದು D x T ಅಂತ ಹೇಳ್ತೇವೆ ನಾವು. D x T ಅಂತ ಹೇಳಿದರೆ ಡ್ವಾರ್ಫ್ ವೆರೈಟಿಗೆ ಟಾಲ್ ವೆರೈಟಿಯನ್ನು ಕ್ರಾಸ್ ಮಾಡಿದ್ವಿ. ಡ್ವಾರ್ಫ್ ವೆರೈಟಿ ಬಂದು ಚೌಗಾಟ್ ಗ್ರೀನ್ ಡ್ವಾರ್ಫ್ ಇಲ್ಲದೆ ಚೌಗಾಟ್ ಆರೆಂಜ್ ಡ್ವಾರ್ಫ್, ಅದಕ್ಕೆ WCTಯನ್ನು ಕ್ರಾಸ್ ಮಾಡಿದ ಗಿಡಗಳ ನಾವು. ಇದು ನಿಮಗೆ ಈ ಗಿಡದ ಥಿಯರಟಿಕಲ್ ಲೈಫ್ ಬಂದು 45-60 ವರ್ಷ. ಇದು ಜಾಸ್ತಿ ನಮಗೆ ಎಳ್ನೀರಿಗೆ ಆಗ್ಬೋದು, ಇಲ್ಲದೆ ಬಾಲ್ ಕೊಪ್ಪರಕ್ಕೆ ಈ ಗಿಡವನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಮತ್ತು ಈ ಗಿಡ ಈಲ್ಡ್ ಬರಲಿಕ್ಕೆ ನಮಗೆ 3-3.5 ವರ್ಷ ತಗೊಳ್ತದೆ ಇದು. ಮತ್ತು ಹೈಟ್ ಬಂದು ನಿಮಗೆ ಇದು ಜಾಸ್ತಿ ಎತ್ತರ ಹೋಗೋದಂಥ ಮರ ಇದು. ನಾವೀಗ ಮಲೇಷ್ಯನ್ ಗ್ರೀನ್ ಡ್ವಾರ್ಫ್ ಅಂತ ಹೇಳ್ತೇವೆ, ಅದರ ಬದಲಿ ನಮ್ಮ ದಕ್ಷಿಣ ಕನ್ನಡ ವೆದರಿಗೆ ಸೂಟೇಬಲ್ ಅಂತ ಹೇಳಿದರೆ ಇದು. ನಾವು ಮಲೇಷ್ಯನ್ ಗ್ರೀನ್ ಡ್ವಾರ್ಫ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈಗ ಸಾಧಾರಣದಲ್ಲಿ ಎಲ್ಲಿ ಈಲ್ಡ್ ಬಂದದಿಲ್ಲ. ಆ ಗಿಡ ನಾವು ಇಲ್ಲಿ ಹಾಕ್ಬೇಕಂತಾದರೆ ಕರೆಕ್ಟ್ ಆದ ನೀರಿನ ವ್ಯವಸ್ಥೆ ಬೇಕು. ಅದಕ್ಕೆ ಸರಿಸುಮಾರು 1 ದಿವಸಕ್ಕೆ 5 ಗಂಟೆ ಆದರೆ ಅದರ ಬುಡದಲ್ಲಿ ನೀರು ನಿಲ್ಲುವಂಥ ವ್ಯವಸ್ಥೆ ಮಾಡಿದರೆ ನಾವು ಮಲೇಷ್ಯನ್ ಗ್ರೀನ್ ಡ್ವಾರ್ಫನ್ನು ಸಜೆಸ್ಟ್ ಮಾಡ್ತೇವೆ. ಆದರೆ ನಾವು ಇಲ್ಲಿ ನಮ್ಮ ನರ್ಸರಿಯಲ್ಲಿ ನಾವು ಮಲೇಷ್ಯನ್ ಗ್ರೀನ್ ಡ್ವಾರ್ಫ್ ಸೇಲ್ ಮಾಡೋದಿಲ್ಲ, ಅದರ ಬದಲು ನಾವು D x T ಕೊಡ್ತೇವೆ. ನೆಕ್ಸ್ಟ್ ಈಗ ಬಂದು ಇದು TT ಅಂತ, WCTಗೆ WCT ಕ್ರಾಸ್ ಮಾಡಿದ ವೆರೈಟಿ ಇದು. ಈ ವೆರೈಟಿ ಸಾಧಾರಣ ಈಗ 1-3 ವರ್ಷದಿಂದ ನಾವು ಇದರ ಈಲ್ಡನ್ನು ನೋಡ್ತಾ ಇದ್ದೇವೆ. ಒಂದು ನಮ್ಮ ಫ್ರೆಂಡಿನ ತೋಟದಲ್ಲಿ ಇದು ಇದೆ, ಅದರಲ್ಲಿ ನಿಮಗೆ ಈ ಮರ ಸ್ವಲ್ಪ ಎತ್ತರ ಹೋಗ್ತದೆ. ಆದರೆ ತೆಂಗಿನಕಾಯಿಯ ಸೈಜ್ ನೋಡಿ, ಈ ಕವರಿಂದ ಈ ಇಲ್ಲಿ ಅಡಿಭಾಗದವರೆಗೆ ಸ್ವಲ್ಪ ಉದ್ದ ತೆಂಗಿನಕಾಯಿ ಇದು. ಇದು ನಿಮಗೆ ಜಾಸ್ತಿ ಎಣ್ಣೆಯ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ. ಬಾಲ್ ಕೊಪ್ಪರಕ್ಕೆ ಹೋಗೋದಾದರೆ ಕೊಬ್ಬರಿ ಮಾಡೋದಾದರೆ ಇದರ ಲೈಫ್ ಬಂದು ನಿಮಗೆ ಸಾಧಾರಣ 100-120 ವರ್ಷ ಈ ಮರದ, ಈ ತೆಂಗಿನ ಗಿಡದ ಮರದ ವಿಷಯ. ನೆಕ್ಸ್ಟ್ ಇದು T x D, ತುಂಬ ಫೇಮಸ್ ವೆರೈಟಿ ಅಂದರೆ T x D. ಈಗ T x D ಮಾಡುವಾಗ ನಾವು ಈ ವರ್ಷ ತುಂಬ ಕೇರ್ ಆಗಿ ತಗೊಂಡು ಕ್ರಾಸ್ ಪಾಲಿನೇಷನ್ ಮಾಡಿದ ಗಿಡಗಳಿದು. ಹೆಚ್ಚಾಗಿ ನರ್ಸರಿಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಬಿದ್ದ ತೆಂಗಿನಕಾಯಿಂದ ಗಿಡಗಳನ್ನು ಮಾಡ್ತಾರೆ. ಆದರೆ ಇದಲ್ಲ, ಇದು ಈಗ ಮಾಡಿದ ಗಿಡಗಳು ಯಾವುದೂ ಅಲ್ಲ. ಈ ಬೀಜ ನಾವು ಡೆವಲಪ್ ಮಾಡಬೇಕಾದ್ರೆ ಸುಮಾರು 1 ವರ್ಷದ ಮುಂಚೆ ಬೇರೆ ಮರದಿಂದ ಪಾಲನನ್ನು ಕಲೆಕ್ಟ್ ಮಾಡಿ ಟೀ ಇದು ಅದರ ಮದರ್ ಪ್ಲ್ಯಾಂಟಿಗೆ ನಾವು ಪಾಲನನ್ನು ಡ್ರಾಪ್ ಮಾಡಿದಂಥ ಗಿಡಗಳಿದು.
ಟಿಎನ್ ಟು ಡಿಯ ವಿಶೇಷತೆ ಏನಂತ ಹೇಳಿದರೆ 5 ವರ್ಷದ ನಂತರ ಸ್ವಲ್ಪ ನೀರು ಕಡಿಮೆ ಆದರೂ ಸಹ ಈ ಗಿಡ ಒಳ್ಳೆ ಫಸಲು ಕೊಡ್ತದೆ. ಮತ್ತು ಮರದ ಹೈಟ್ ನಮ್ಮ ಡಿಎನ್ ಟು ಡಿಗೆ ಕಂಪೇರ್ ಮಾಡಿದರೆ ಈ ಮರ ಸ್ವಲ್ಪ ಎತ್ತರ ಹೋಗ್ತದೆ. ಇದು ಸಹ ನಿಮಗೆ ತೆಂಗಿನಕಾಯಿ ಅದಕ್ಕೆ ಕಂಪೇರ್ ಮಾಡಿದರೆ ಡಿಎನ್ ಟು ಡಿ ಕಂಪೇರ್ ಮಾಡಿದರೆ ಟಿಎನ್ ಟು ಡಿ ಸ್ವಲ್ಪ ಒಳ್ಳೆ ಕ್ವಾಲಿಟಿಯ ತೆಂಗಿನಕಾಯಿ ಇದೆ. ನೆಕ್ಸ್ಟ್ ಇದು ಡಬ್ಲ್ಯೂ ಸಿ ಟಿ ಅಂತ ಹೇಳಿದರೆ ನಮ್ಮ ಸ್ವಲ್ಪ ಊರಿನ ಗಿಡದಾಗೆ ಬರ್ತದೆ. ಇದು ವೆಸ್ಟ್ ಕೋಸ್ಟ್ ಟಾಲ್ ಅಂತ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಾಧಾರಣ ನೀವು ನೋಡುವ ಮರಗಳೆಲ್ಲ ಡಬ್ಲ್ಯೂ ಸಿ ಟಿಯೇ. ಇದು ನಿಮಗೆ ಮರ ತುಂಬ ಎತ್ತರ ಹೋಗ್ತದೆ, ಮತ್ತು ಲೈಫ್ ಸಹ ಹಾಗೆ ನಿಮಗೆ ಸಾಧಾರಣ ಒಂದು 90 ರಿಂದ 100 ವರ್ಷ ಇದರ ವಯಸ್ಸು, ಇದು ಲೈಫ್ ಟೈಮ್ ಇದರದ್ದು. ನೀವೀಗ ಇಲ್ಲಿ ನೋಡ್ತಾ ಇರುವಂಥದ್ದು ರೆಡ್ ಲೇಡಿಯಲ್ಲಿ ಆರ್ಡಿನರಿ ರೆಡ್ ಲೇಡಿಯಲ್ಲಿ ನಮ್ಮಲ್ಲಿ 2 ವೆರೈಟಿ ಉಂಟು. ರೆಡ್ ಲೇಡಿ 786F1 ಅಂತ, ಇದು ನಿಮಗೆ ಮಾಮೂಲು ರೆಡ್ ಲೇಡಿ. ಇದು ನಿಮಗೆ ನಾರ್ಮಲ್ ರೆಡ್ ಲೇಡಿಯಲ್ಲಿ ಪಪ್ಪಾಯ ಸ್ವಲ್ಪ ಉರುಂಟು ಇದರಲ್ಲಿ ಬರ್ತದೆ, ರೌಂಡ್ ಶೇಪಲ್ಲಿ ಬರ್ತದೆ. ಇದು ರೆಡ್ ಲೇಡಿ 786F1 ಆದರೆ ನಿಮಗೆ ಉದ್ದ ಕಾಯಿ ಬರ್ತದೆ. ನಿಮಗೆ ಆ ಗಿಡವನ್ನು ನಾನು ತೋರಿಸ್ತೇನೆ ಈಗ. ಇದೀಗ ನಮ್ಮದೊಂದು 7 ತಿಂಗಳ ಗಿಡ, ಕರೆಕ್ಟಾಗಿ ಒಂದು 5 ತಿಂಗಳಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಿ ಈಗ ಒಂದು 2-3 ತಿಂಗಳಲ್ಲಿ ಕಾಯಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದು ಇದು ರೆಡ್ ಲೇಡಿ 786F1. ಇದು ನಿಮಗೆ ಕಾಯಿ ನೋಡಿ, ಸೈಜ್ ಸ್ವಲ್ಪ ಉದ್ದ ಬರ್ತದೆ. ಮತ್ತು ನಿಮಗೆ ಮಾರ್ಕೆಟ್ ಮಾಡುವಾಗ ಸಹ ಹಾಗೆ ಈ ಪಪ್ಪಾಯ ನಿಮಗೆ ಸ್ವಲ್ಪ ಉತ್ತಮ ಅಂತ ಹೇಳ್ತೇನೆ. ಯಾಕಂದರೆ ಸೇಲ್ ಮಾಡುವಾಗ ಒಂದು 2 ದಿವಸ ಬಾಕಿ ಆದರೂ ಸಹ ಇದರ ಶೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿ. ಇದರ ನಿಮಗೆ ತಿರುಳು ಸ್ವಲ್ಪ ಗಟ್ಟಿ ಇರ್ತದೆ, ಮತ್ತು ಟ್ರಾನ್ಸ್ಪೋರ್ಟ್ ಮಾಡುವಾಗ ಡ್ಯಾಮೇಜ್ ಆಗೋದು ಸ್ವಲ್ಪ ಕಡಿಮೆ. ಮತ್ತು ಪಪ್ಪಾಯ ಗಿಡ ಹಾಕುವವರಿಗೆ ನಾನೊಂದು ಸಜೆಷನ್ ಹೇಳೋದು, ಮಳೆಗಾಲದಲ್ಲಿ ದಯವಿಟ್ಟು ಪಪ್ಪಾಯ ಗಿಡವನ್ನು ತಗೊಂಡೋಗಿ ನೆಡಬೇಡಿ. ಯಾಕಂದರೆ ಆಗಸ್ಟ್ವರೆಗೆ ನಮಗೆ ಒಳ್ಳೆ ಮಳೆ ಆಗ್ತದೆ ದಕ್ಷಿಣ ಕನ್ನಡದಲ್ಲಿ. ಈ ಟೈಮಲ್ಲಿ ನಾವು ಪಪ್ಪಾಯ ಗಿಡಗಳನ್ನು ನೆಟ್ಟು ಅದು ಕೊಳೆಯುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ನಾನು ಹೇಳೋದು ಆಗಸ್ಟಿಂದ ಸಾಧಾರಣ ನವಂಬರ್ವರೆಗೆ ನೀವು ಅದನ್ನು ನಾಟಿ ಮಾಡೋದು ಒಳ್ಳೆಯದು. ಉಳಿದ 6 ತಿಂಗಳು ನಿಮಗೆ ಒಳ್ಳೆ ಫಸಲು ತೆಗಿಬೋದು. ಸೇಲ್ ಮಾಡಲಿಕ್ಕೆ ಸಹ ಏಪ್ರಿಲ್ ಮೇಯಲ್ಲಿ ಸೀಸನ್ ಆದ ಕಾರಣ ಒಳ್ಳೆ ರೇಟ್ ಸಹ ಸಿಗ್ತದೆ ನಿಮಗೆ. ಸೊ ಮೈಸೆಲ್ಫ್ ವಿ ವಿ ಸೂರ್ಯನಾರಾಯಣ, ಐ ಎಮ್ ಎ ಲೆಕ್ಚರರ್ ಆಸ್ ವೆಲ್ ಆಸ್ ಆನ್ ಅಗ್ರಿಕಲ್ಚರಿಸ್ಟ್ ಇನ್ ದಿಸ್ ಏರಿಯಾ ಇಟ್ ಸೆಲ್ಫ್. ಆ್ಯಂಡ್ ಐ ನೋ ಮಿಸ್ಟರ್ ಜಗದೀಶ್, ದಿ ಪ್ರೊಪ್ರೈಟರ್ ಆಫ್ ದ ಆಕಾಶ್ ನರ್ಸರಿ ಪುತ್ತೂರು ಆ್ಯಂಡ್ ಹಿಸ್ ಸನ್ ಆಕಾಶ್ ಫಾರ್ ದ ಪಾಸ್ಟ್ 20 ಇಯರ್ಸ್. ಆ್ಯಂಡ್ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ದಿಸ್ ಆಕಾಶ್ ನರ್ಸರಿ ಇನ್ ದಿಸ್ ಏರಿಯಾ ಇನ್ ಪುತ್ತೂರ್ ಆ್ಯಂಡ್ ಆಲ್ಸೋ ಇನ್ 5 or 6 kilometers ಅವೇ ಫ್ರಮ್ ದಿಸ್ ಸಿಟಿ ಕಾಲ್ಡ್ ಪಂಜಳ ಬಿಫೋರ್ 30 ಇಯರ್ಸ್. ಆ್ಯಂಡ್ ಐ ನೋ ಆಕಾಶ್ ನರ್ಸರಿ ಆ್ಯಂಡ್ ಮಿಸ್ಟರ್ ಜಗದೀಶ್ ಫಾರ್ ದ ಪಾಸ್ಟ್ 20 ಇಯರ್ಸ್. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ದ ನರ್ಸರಿ ಆ್ಯಂಡ್ ಆಲ್ಸೋ ದ ಪ್ಲಾಂಟ್ಸ್ ದೇ ಆರ್ ಪ್ರೊವೈಡಿಂಗ್ ಟು ದಿ ಕಸ್ಟಮರ್ಸ್. ಆ್ಯಂಡ್ ಇಟ್ಸ್ ದ ಬೆಸ್ಟ್ ನರ್ಸರಿ ಇನ್ ದಿಸ್ ಏರಿಯಾ, ಸೋ ಟು ಸೇ. ದೇ ಹ್ಯಾವ್ ಬ್ರಾಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಕಲೆಕ್ಟೆಡ್ ಫ್ರಮ್ ವೇರಿಯಸ್ ಪ್ಲೇಸಸ್ ಆಫ್ ಅವರ್ ಸ್ಟೇಟ್ ಆ್ಯಂಡ್ ಆಲ್ಸೋ ಔಟ್ಸೈಡ್ ದ ಸ್ಟೇಟ್ ಆಫ್ ಕರ್ನಾಟಕ. ಆ್ಯಂಡ್ ಹ್ಯಾವ್ ಎಸ್ಟಾಬ್ಲಿಷ್ಡ್ ದಿಸ್ ನರ್ಸರಿ. ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ದಿ ಅಗ್ರಿಕಲ್ಚರಿಸ್ಟ್ ಆಸ್ ವೆಲ್ ಆಸ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಗ್ರೀನರಿ ದ ವೇರಿಯಸ್ ಫ್ರೂಟ್ ಪ್ಲಾಂಟ್ಸ್ ಆ್ಯಂಡ್ ಆಲ್ಸೋ ದಿ ಅಗ್ರಿಕಲ್ಚರಲ್ ಪ್ಲಾಂಟ್ಸ್ ಟು ಬೈ ದಿ ಪ್ಲಾಂಟ್ಸ್ ಪ್ರೊವೈಡೆಡ್ ಬೈ ಆಕಾಶ್ ನರ್ಸರಿ ಆ್ಯಂಡ್ ಬಿ ಹ್ಯಾಪಿ ಲೇಟರ್. ಮೈ ಬೆಸ್ಟ್ ವಿಶಸ್ ಟು ಆಕಾಶ್ ನರ್ಸರಿ ಆ್ಯಂಡ್ ಟು ಆಲ್ ದೋಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಗ್ರೇಟ್ ವರ್ಕ್ ಆಫ್ ಮೇಕಿಂಗ್ ದಿಸ್ ಅರ್ತ್ ಗ್ರೀನ್. ಥ್ಯಾಂಕ್ ಯು ವೆರಿ ಮಚ್. ಇದು ನೀವಿಲ್ಲಿ ನೋಡ್ತಿರುವ ಗಿಡ ಈಗ ಸಿದ್ದು ಹಲಸು ಅಂತ, ಈಗ ಒಂದು 5 ವರ್ಷದ ಹಿಂದಿಂದ ತುಂಬ ಫೇಮಸ್ ಆಗಿರೋ ವೆರೈಟಿ. ಒಳಗೆ ನಿಮಗೆ ಅದರ ಸೊಳೆ ಬಂದು ಸ್ವಲ್ಪ ಆರೆಂಜಿಷ್ ರೆಡ್ ಬರ್ತದೆ ಈ ಹಲಸಿನ ಸೊಳೆ. ಇದೀಗ ಈ ನಮ್ಮದೊಂದು 7 ತಿಂಗಳ ಗಿಡ ಇದೀಗ ಇಲ್ಲಿ ನೀವು ನೋಡ್ತಾ ಇರೋದು. ಇನ್ನೊಂದು 4-5 ವರ್ಷದಲ್ಲಿ ನಾವು ಇದರ ಈಲ್ಡ್ ಎಕ್ಸ್ಪೆಕ್ಟ್ ಮಾಡ್ತೇವೆ. ನಾವು ಇದೀಗ ಈಲ್ಡ್ ಬಂದ ನಂತರ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವ ಟೈಪ್ ಫಸಲು ಬರ್ತದೆ ನೋಡಿದ ನಂತರ ನಾವು ಇದನ್ನೀಗ ಮಾರ್ಕೆಟ್ಗೆ ಬಿಡುವ ಆಲೋಚನೆಯಲ್ಲಿ ಇದ್ದೇವೆ ಇದರದ್ದು. ಮತ್ತು ಈ ಹಲಸಿನ ವಿಶೇಷತೆ ಅಂದರೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಇದು ನಮ್ಮ ಕೆರೋಟಿನ್ಸ್ ಜಾಸ್ತಿ ಇದೆ ಈ ಹಲಸಿನಲ್ಲಿ. ಈಗ ತುಂಬ ದೊಡ್ಡ ಮಾರ್ಕೆಟಲ್ಲಿ ಹಿಟ್ಟಾಗಿರುವ ಒಂದು ಹಲಸಿನ ವೆರೈಟಿ ಇದು ಒಂದು. ಈ ಗಿಡದ ಹೆಸರು ಚಂಬಾರಿತಿ ವರಿಕ ಅಂತ. ಇದು ನಿಮಗೆ ಕೇರಳದ ಒಂದು ಬ್ರೀಡ್. ಇದು ಇದರ ವಿಶೇಷತೆ ಅಂತ ಹೇಳಿದರೆ ಇದರಲ್ಲಿ ಬೀಜವನ್ನು ಬಿಟ್ಟು ಬೇರೆ ಆ ಹಲಸಿನ ಒಳಭಾಗದಲ್ಲಿರುವ ಎಲ್ಲ ನಮ್ಮ ಸೊಳ್ಳೆ ಆಗಲಿ ಅದರ ನಾವು ಕೂಂಜಿ ಅಂತ ಹೇಳ್ತೇವೆ ನಮ್ಮ ಈ ಕಡೆ, ಅದೆಲ್ಲವನ್ನು ತಿನ್ಬೋದು. ಎಲ್ಲವೂ ಸ್ವೀಟಾಗಿರ್ತದೆ. ಹಾಗಾಗಿ ಮತ್ತು ತೆಳ್ಳಗೆ ಸಿಪ್ಪೆ ಇದ್ರದು.
ಇದು ಸಾಕು. ಈಗ ನಮಗೆ ಕಳೆದ ವರ್ಷ ಇದರಲ್ಲಿ ಒಂದು ಎರಡು ಗುಜ್ಜೆ ಬಂದಿದೆ. ಕರೆಕ್ಟಾಗಿ ಅದು ಈಲ್ಡ್ ಯಾವ ರೀತಿ ನಮ್ಮಲ್ಲಿ ಬರ್ತದೆ ನೋಡಿದ ನಂತರ ನಾವು ಡೆವಲಪ್ ಮಾಡ್ತೇವೆ. ನಮ್ಮದು ಮತ್ತು ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ತರುವ ಗಿಡಗಳು ನಮ್ಮಲ್ಲಿ ಯಾವ ರೀತಿ ಫಸಲು ಬರ್ತದೆ ನೋಡಿದ ನಂತರ ನಾವು ಕಸ್ಟಮರಿಗೆ ಕೊಡ್ತೇವೆ. ಅದರ ಮುಂಚೆ ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮದು ಕೆಲವು ವ್ಯಾಲ್ಯೂಯಬಲ್ ಕಸ್ಟಮರ್ಸ್ ಇದ್ದಾರೆ, ಅವರಿಗೆ ಕೊಟ್ಟ ನಂತರ ಅವರ ಫೀಡ್ಬ್ಯಾಕ್ ತಗೊಂಡು ಮತ್ತೆ ನಾವು ಮಾರ್ಕೆಟಿಗೆ ಬಿಡುವ ಪ್ಲ್ಯಾನನ್ನು ನಾವು ಯಾವಾಗಲೂ ಮಾಡ್ತೇವೆ. ಮತ್ತು ಒಂದು ವೆರೈಟಿ ಡೆವಲಪ್ ಮಾಡುವಾಗ ಸಹ ಹಾಗೆ, ಆ ಗಿಡವನ್ನು 3 ವರ್ಷದಿಂದ ನಾವು ಅಬ್ಸರ್ವ್ ಮಾಡ್ತಾ ಇರ್ತೇವೆ. ಅದು ಯಾವ ರೀತಿ ಅದಕ್ಕೆ ರೋಗ ಬರ್ತದೆ, ಯಾವ ರೀತಿ ಅದರಲ್ಲಿ ಫಸಲು ಬರ್ತದೆ, ಈಲ್ಡ್ ಕನ್ಸಿಸ್ಟೆಂಟ್ ಅಂದರೆ ಒಂದೇ ರೀತಿ ಈಲ್ಡ್ ಬರ್ತದೆ ಇಲ್ವೋ ಅಂತ. ಈಗ ಕೆಲವು ಗಿಡಗಳಲ್ಲಿ ಫಸ್ಟ್ ಈಗ ಈರಳ್ಳಿ ಡ್ವಾರ್ಫ್ ಅಂತ ಅಡಿಕೆ ಗಿಡ ಉಂಟು ನಮ್ಮದು, ಅದರಲ್ಲಿ ಹಾಗೆ ನಿಮಗೆ 1 ವರ್ಷ ಒಳ್ಳೆ ಫಸಲು ಬರ್ತದೆ, 2ನೇ ವರ್ಷ ಅದರಲ್ಲಿ ಈಲ್ಡ್ ಇಲ್ಲದೇ ಆಗ್ಬೋದು. ಹಾಗೆ ಇಂಥದನ್ನೆಲ್ಲ ನಾವು ಸ್ಟಡಿ ಮಾಡಿ ಅದರ ಗಿಡ ಡೆವಲಪ್ ಮಾಡಿದ ನಂತರ ಸಹ ಹಾಗೆ 4-5 ವರ್ಷ ಅದ್ರ ಹತ್ರ ಹೋಗಿ ಅದಕ್ಕೆ ಏನಾದರೂ ರೋಗ ಬಂದಿದೆಯಾ, ಆ ರೋಗಕ್ಕೆ ನಾವು ಸೊಲ್ಯೂಷನ್ ಏನು ಕೊಡಬೇಕು, ಇದನ್ನೆಲ್ಲ ನಾವು ಆಲೋಚನೆ ಮಾಡ್ತೇವೆ. ಹಾಗೆ ಇದರ ಬಗ್ಗೆ ನಾವು ಮಾಹಿತಿ ಸಹ ಕಸ್ಟಮರ್ಗಳಿಗೆ ನಾವು ಕೊಡ್ತಾ ಇರ್ತೇವೆ. ಇದು ಇನ್ನೊಂದು ವಿಶೇಷ ತಳಿ ಪೇರಳೆಯಲ್ಲಿ, ಥೈಲ್ಯಾಂಡ್ ತಾಯಿ ತ್ರಿವೇಣಿ ಅಂತ, ಥೈಲ್ಯಾಂಡ್ ತ್ರಿವೇಣಿ ಅಂತ. ಇದು ಥೈಲ್ಯಾಂಡ್ ವೈಟ್ ಮತ್ತು ಇನ್ನೊಂದು ತ್ರಿವೇಣಿ ಅಂತ ಬ್ರೀಡನ್ನು ಕ್ರಾಸ್ ಮಾಡಿ ಮಾಡಿದ್ದು. ಇದು ನಿಮಗೀಗ 5 ತಿಂಗಳ ಗಿಡ ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಹೂವು ಬರ್ತಾ ಉಂಟು. ಇದರಲ್ಲಿಗೆ 1 ಈಲ್ಡ್ ಕಾಯಿ ಬಂದದನ್ನು ನಾವು ತೆಗೆದಿದ್ದೇವೆ, ಯಾಕಂದರೆ ಗಿಡದ ಗ್ರೋತ್ ಎಫೆಕ್ಟ್ ಆಗಬಾರ್ದು ಅಂತೇಳಿ ಫಸ್ಟ್ ಬಂದ ಮಿಡಿಗಳನ್ನೆಲ್ಲ ನಾವು ತೆಗೆದಿದ್ದೇವೆ. ಇನ್ನೀಗ ಬರೋ ವರ್ಷದಿಂದ ನಾವು ಇದರಲ್ಲಿ ಈಲ್ಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ವೀನಿಯರ್ 7 ಅಂತ, ಈ ಪೇರಳೆ ನೋಡಿ, ಇದು ಸ್ವಲ್ಪ ನಿಮಗೆ ಇದರಲ್ಲಿ ದಾರೆ ಟೈಪ್ ಬರ್ತದೆ, ವೆಡ್ಜಸ್ ಬರ್ತದೆ ಈ ಪೇರಳೆಯಲ್ಲಿ. ಇದರಲ್ಲಿ ಮತ್ತು ನಿಮಗೆ ಸೀಡ್ ಕಡಿಮೆ, ಸೀಡ್ ಡೆನ್ಸಿಟಿ ಅಂತ ಹೇಳ್ತೇವೆ, ಆ ದೂರ ದೂರದಲ್ಲಿ ಒಂದೊಂದು ಬೀಜ ಸಿಗ್ತದೆ. ಸೈಜ್ ಇದೀಗ ಮಿಡಿ ಇದರಲ್ಲಿದೆ, ಸಾಧಾರಣ 1.25 ಕೆಜಿ ಹತ್ರ ಒಂದು ಪೇರಳೆ ಬರ್ತದೆ. ಇದೇ ಸಹ ಈಗ ನಾವೀಗ ನಟ್ಟು ಒಂದು 7 ತಿಂಗಳಾಯಿತು, 7 ತಿಂಗಳಲ್ಲಿ ನಮಗೆ ಈಲ್ಡ್ ಸ್ಟಾರ್ಟ್ ಆಗಿದೆ ಇಲ್ಲಿ. ಇನ್ನು ಇದನ್ನು ಈಗ ಈಲ್ಡ್ ಬಂದಾಯಿತು, ಇನ್ನು ಈ ಗಿಡವನ್ನು ನಾವು ಮಾರ್ಕೆಟಿಗೆ ಬಿಡ್ತೇವೆ ನೆಕ್ಸ್ಟ್ ಇಯರಿಂದ. ಈ ಪೇರಳೆ ಗಿಡ ನೀವು ನೋಡ್ತಾ ಇರೋದು ಸೀಡ್ಲೆಸ್, ಇದರಲ್ಲಿ 1 ಬೀಜ ಸಹ ಇರುವುದಿಲ್ಲ. ಒಳ್ಳೆ ಸೈಜ್ ಬರ್ತದೆ, ಸಾಧಾರಣ 1/2 ಕೆಜಿ ಅಷ್ಟು ಬರ್ತದೆ ಒಂದು ಪೇರಳೆ ಹಣ್ಣು. ಇದೀಗ ಹೂ ಬಂದಿದೆ ಎಲ್ಲ, ಇಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಇನ್ನೊಂದು 4-5 ತಿಂಗಳಲ್ಲಿ ಇದರಲ್ಲಿ ನಿಮಗೆ ಕಾಯಿ ಬರ್ತದೆ. ನನ್ನ ಹೆಸರು ಸಂತೋಷ್ ಅಂತೇಳಿ, ಆಕಾಶ್ನ ಫ್ರೆಂಡ್. ಫ್ರೆಂಡಿಗಿಂತ ಸಹ ನಾವು ಸುಮಾರು ಟೈಮಿಂದ ಈ ನರ್ಸರಿಯ ಬಗ್ಗೆ ಅಥವಾ ಗಿಡಗಳ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾ ಇರ್ತಿದ್ದೆವು. ನಾನು ದಾಸವಾಳ ಕಲೆಕ್ಷನ್ ಮಾಡ್ತೇನೆ, ಹಾಗಾಗಿ ನನ್ನ ಹತ್ರ ಕಲೆಕ್ಷನ್ 100ಕ್ಕಿಂತ ಜಾಸ್ತಿ ಇದೆ ವೆರೈಟಿ ದಾಸವಾಳದ್ದು. ಅದರಲ್ಲಿ ಒಂದು 90% ವೆರೈಟಿ ಆಕಾಶ್ನ ಕೊಟ್ಟದ್ದು, ಈ ಆಕಾಶ್ ನರ್ಸರಿಯಿಂದ ಕೊಟ್ಟದ್ದು. ನನಗೆ ಕೊಟ್ಟ ಗಿಡಗಳು ಯಾವುದು ಕೂಡ ಏನೇ ಪ್ರಾಬ್ಲಮ್ ಆಗಲಿಲ್ಲ. ನಾವು ಮೇಂಟೈನ್ ಮಾಡೋದ್ರಲ್ಲಿ ಸ್ವಲ್ಪ ಏನಾದರೂ ಆಗಿರ್ತದೆ, ವಿನಃ ಕೊಟ್ಟ ಗಿಡಗಳು ಅಷ್ಟು ಚಂದ. ಸುಮಾರು ವೆರೈಟಿ ಇದೆ ನನ್ನ ಹತ್ರ, ಎಲ್ಲ ಗಿಡಗಳನ್ನು ಆಕಾಶ್ ನರ್ಸರಿಯಿಂದ ತುಂಬ ಜನರಿಗೆ ನಾನು ರೆಫರ್ ಕೂಡ ಮಾಡಿದ್ದೇನೆ, ಆಕಾಶ್ ನರ್ಸರಿಯಿಂದ ತಗೊಳ್ಳಿ ಅಂತೇಳಿ ಅಂತ. ಹಾಗೆ ಒಳ್ಳೆ ಸರ್ವಿಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ಇದರಲ್ಲಿ ಆ್ಯಕ್ಚುಲಿ ಇಲ್ಲ, ಆದರೂ ಕೂಡ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಏನು ಬೇಕು ಅದನ್ನು ಕೂಡ ಹೇಗೆ ಮೇಂಟೈನ್ ಮಾಡಬೇಕು, ಅದಕ್ಕೆ ಯಾವ ಗಿಡಕ್ಕೆ ಯಾವ ರೀತಿ ಮದ್ದು ಸ್ಪ್ರೇ ಮಾಡಬೇಕು, ಅಥವಾ ಗೊಬ್ಬರ ಯಾವುದು ಹಾಕಿದರೆ ಯಾವುದು ಒಳ್ಳೆಯದು, ಗಿಡಗಳಿಗೆ ಹೂವಿನ ಗಿಡಗಳಿಗೆ ಯಾವುದು, ಹಣ್ಣಿನ ಗಿಡಗಳಿಗೆ ಯಾವುದು ಅಂತ ಹೇಳೋದನ್ನು ಚಂದ ಹೇಳಿಕೊಡ್ತಾರೆ. ನನ್ನ ಹೆಸರು ಪಂಜಾಳ ಗಣಪತಿ ಅಂತೇಳಿ, ನಾನು ಆಕಾಶ್ ನರ್ಸರಿ ಇದರ ಮಾಲಕರಾದ ಶ್ರೀ ಜಗದೀಶ್ ಹೌದು ಶ್ರೀ ಆಕಾಶ್ ರವರಿಂದ ನಾನು ಸುಮಾರು ಸಸಿಯನ್ನು ತೆಗೆದುಕೊಂಡು ಹೋಗಿ ನೆಟ್ಟಿದ್ದೇನೆ. ಚೆನ್ನಾಗಿ ಫಸಲೆಲ್ಲ ಚೆನ್ನಾಗಿ ಬರ್ತದೆ. ನಂತರ ಯಾವುದೇ ಸಮಸ್ಯೆ ಇದ್ದರೆ ಅವರಿಗೆ ದೂರಮಾಡಿ ಮುಖಾಂತರ ಈ ಗಿಡಗಳ ಕೀಟಬಾಧೆ ಆಗಲಿ ಅಥವಾ ಗೊಬ್ಬರದ ವಿಷಯದಲ್ಲಿ ಏನಾದರೂ ಸಂಶಯ ಬಂದರೆ ಅವರಿಗೆ ನಾನು ದೂರಮಾಡಿ ಮುಖಾಂತರ ಸಲಹೆಗಳನ್ನು ಕೇಳ್ತೇನೆ. ಗಿಡಗಳಿಗೆ ಯಾವ ಯಾವ ಕ್ರಮದಲ್ಲಿ ಗೊಬ್ಬರ ಕೊಡಬೇಕು, ನೀರು ಕೊಡಬೇಕು, ಪ್ರತಿಯೊಂದು ವಿಷಯವನ್ನು ಅವರು ಮನದಟ್ಟು ಮಾಡ್ತಾರೆ. 8-10 ವರ್ಷದಿಂದ ನಾನು ನರ್ಸರಿಗೆ ನಿಕಟ ಸಂಪರ್ಕವನ್ನು ಇಟ್ಟಿದ್ದೇನೆ. ಇಷ್ಟು ನರ್ಸರಿ ಅಂದರೆ ನಾನು ಕೆಲವು ನರ್ಸರಿ ನಾನು ತಿರುಗಿದ್ದೇನೆ, ಆದರೆ ಇಂತಹ ಒಂದು ನರ್ಸರಿ ಅಂದರೆ ಇಲ್ಲಿ ಸಿಗುವಂಥ ಮಾಹಿತಿ ಹಾಗೂ ಪ್ರತಿಯೊಂದು ವಿಷಯ ಗಿಡಗಳ ಒಂದು ಸಂರಕ್ಷಣೆಗೆ ಏನೆಲ್ಲ ಬೇಕೋ ಅವರು ತಿಳಿಸಿಕೊಡ್ತಾರೆ. ಅವರ ನರ್ಸರಿ ಯಶಸ್ಸು ಕಾಣಲೆಂದು ನಾನು ಆಶಿಸ್ತೇನೆ. ನಾನು ಜಗದೀಶ್ ಅಂತ ಈ ನರ್ಸರಿಯ ಪ್ರಪರೇಟರ್ ಆಗಿದ್ದೇನೆ. ನೋಡಿ, ನೀವೀಗ ಇಲ್ಲಿ ಕಾಣ್ತಿರುವಂಥ ಅಡಿಕೆ ಗಿಡಗಳು, ಅದರಲ್ಲಿ ಈಗ ನಾವು ಮಾಡಿರುವಂಥ ವೆರೈಟಿ ಹೇಳಿದರೆ ಇಂಟರ್ಸಿ, ಮಂಗಳ, ಮೋಹಿತ್ ನಗರ, ಇಂಟರ್ ಮಂಗಳ, ಆಮೇಲೆ ಸುಮಂಗಳ, ರತ್ನಗಿರಿ, ಸೈಗನ್,
ಹಾಗೆ ಕೆಲವು ತಳಿಯ ಅಡಿಕೆ ಗಿಡಗಳನ್ನು ನಾವು ಇಲ್ಲಿ ಬೆಳೆಸಿದ್ದೇವೆ. ಈ ಅಡಿಕೆ ಗಿಡವನ್ನು ನಾವು ಬೀಜವನ್ನು ತರಬೇಕಿದ್ರೆ ನಾವು 10-20 ವರ್ಷ ಹಿಂದೆ ಕೊಟ್ಟಂಥ ಕಸ್ಟಮರ್ಗಳ ಅವರ ತೋಟದಿಂದ ಆಯ್ದ ಅಡಿಕೆಗಳನ್ನು ನಾವು ತಂದು ಅದನ್ನು ಗಿಡ ಮಾಡ್ತಿದ್ದೇವೆ. ನಾವೀಗ ರತ್ನಗಿರಿ ಅಡಿಕೆ ಅಂತ ಇದ್ದೇವೆ, ಅಲ್ಲಿ ನಿಡಪಳ್ಳಿ ರಾಜಣ್ಣ ಅಂತ ಅವರು ತುಂಬ ದೊಡ್ಡ ಕೃಷಿಕ, ತುಂಬ ಮಾಹಿತಿ ಗೊತ್ತಿದೆ ಅವರಿಗೆ. ಅವರೇ ಸ್ವತಃ ತಂದುಕೊಂಡು ಅವರ ಮರದಿಂದ ತಂದಂಥ ಕಾಯಿಗಳಲ್ಲಿ ನಾವೀಗ ಒಂದು ಅಸಾಧಾರಣ ಒಂದು 20,000 ಅಡಿಕೆ ಗಿಡ ರತ್ನಗಿರಿಯನ್ನೇ ಮಾಡಿದ್ದೇವೆ. ಹಾಗೆ ಎಡಪತಿ ಚಂದ್ರಣ್ಣ ಅಂತ ಒಬ್ಬರಿದ್ದಾರೆ, ಅವರು ಮಂಗಳದ ಸತ್ತ 15,000 ಮರಗಳಿದ್ದಾವೆ ಅವರಿಗೆ. ಅವರ ಮರಗಳಿಂದ ಮಂಗಳ ಬೀಜವನ್ನು ತಂದುಕೊಂಡು ನಾವು ಇಲ್ಲಿ ನೋಡ್ತಿರುವಂಥ ಮಂಗಳ ಗಿಡಗಳೆಲ್ಲ ಅವರ ತೋಟದ ಮಂಗಳ ಬೀಜಗಳು, ಅದನ್ನು ಮಾಡಿದ್ದೇವೆ. ಹಾಗೆ ಡಾಕ್ಟರ್ ಸೂರ್ಯನಾರಾಯಣ ಅಂತ ಅವರು ನಮಗೆ ಎಲ್ಲ ವಿಧದಲ್ಲಿ ಸಹಕರಿಸಿಕೊಂಡು ಯಾವುದೇ ಅವರು ಬೆಳೆದಂಥ ಉತ್ತಮ ತಳಿಯ ಬೀಜಗಳನ್ನು ನಮಗೆ ಅವರು ಸಪ್ಲೈ ಮಾಡ್ತಿದ್ದಾರೆ. ಎರಡನೇ ನಮ್ಮ ಡಾಕ್ಟರ್ ಐತಾಳ್ ಅಂತ, ತುಂಬ ಹೆಸರುವಾದಂಥ ಒಂದು ಕೃಷಿಕ. ಸಾಧಾರಣ ಒಂದು 5,000 ವೆರೈಟಿಯಷ್ಟು ಅವರಲ್ಲಿ ಫಾರಿನ್ ವೆರೈಟಿಗಳನ್ನು ಕಲೆಕ್ಷನ್ ಮಾಡಿ ಅದನ್ನು ಬೆಳೆದು ಅದರ ಕಾಯಿ ಬಂದ ಮೇಲೆ ಅದನ್ನು ನಮಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಯಾವುದೇ ಫಾರಿನ್ ಐಟಮ್ ನಿಮಗೆ ಗಿಡಗಳು ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿದರೆ ನಾವು ನಿಮಗೆ ಅದನ್ನು ಒದಗಿಸಿಕೊಡ್ತೇವೆ. ಹಾಗೆ ತಿರುಮಲೇಶ್ವರ ಭಟ್ ಅಂತೊಬ್ಬರು ಬೆಳ್ಳಾರಿಯವರು, ಈ ಅಡಿಕೆ ಬೀಜಗಳು ಇಂಟರ್ ಮೋಹಿತ್ ಆಮೇಲೆ ಸುಮಂಗಳ ಈ ವೆರೈಟಿ ಅಡಿಕೆಗಳನ್ನೆಲ್ಲ ಅವರು ನಮಗೆ ಕೊಟ್ಟು ಸಹಕರಿಸಿಕೊಂಡು ಮುಂದೆ ಯಾವುದೇ ಕಂಪ್ಲೇಂಟ್ ಬರಬಾರ್ದಂಥ ಒಂದು ಉದ್ದೇಶದಲ್ಲಿ ಆ ಗಿಡಗಳನ್ನು ನಾವಿಲ್ಲಿ ಮಾಡಿ ಸೇಲ್ ಮಾಡ್ತಿದ್ದೇವೆ. ನಮ್ಮಲ್ಲಿ ವಿವಿಧ ತಳಿಯ ಮಾವುಗಳು, ವಿವಿಧ ತಳಿಯ ಚಿಕ್ಕು, ಈಗ ಒಂದು ಹೊಸ್ತೊಂದು ಚಿಕ್ಕು ಬಂದಿದೆ ಕಾಲಾಪತಿ ಮಿಲ್ಕಿ ಅಂತ ಒಂದು ವೆರೈಟಿ, ಅದನ್ನು ನಾವು ಗ್ರೌಂಡ್ಗೆ ಹಾಕಿ ನೋಡಿ ಕಾಯ್ದು ಸೈಜ್ ಇಲ್ಲಿ ಬರ್ತೀರ ಅಂತ ಇದನ್ನೆಲ್ಲ ನಾವು ನೋಡಿಕೊಂಡ ಮೇಲೆಯೇ ನಾವು ಗಿಡವನ್ನು ಸೇಲ್ ಮಾಡ್ತಿದ್ದೇವೆ. ಆ ತೆಂಗಿನ ಗಿಡವನ್ನು ನಾವು ನೋಡಿದಂಥ ನಮ್ಮ ಅನುಭವದಲ್ಲಿ ಸಾಧಾರಣ ಒಂದು 80% ಜನರು 4 ಫೀಟ್ ತೆಂಗಿನ ಹೊಂಡ ಮಾಡಿ ಅದರಲ್ಲಿ 1 ಫೀಟು ಕಾಯಿ ನಿಲ್ಲುವಷ್ಟು ಪುನಃ ಒಂದು ಹೊಂಡವನ್ನು ಮಾಡಿ ಅದಕ್ಕೆ ಬೂದಿ ಹಾಕಿ ಟೈಟ್ ಮಾಡಿ ಗಿಡ ನೆಡ್ತಾ ಇದ್ದಾರೆ. ಆದರೆ ನಾವು ಅದನ್ನು ಒಂದು ನಮ್ಮ ತೋಟದಲ್ಲಿ ಒಂದು 500-600 ತೆಂಗಿನ ಮರ ಇದೆ, ಒಂದು 14 ವರ್ಷದ ಹಿಂದೆ ನೆಡಬೇಕಿದ್ರೆ ಒಂದು 4-5 ಫೀಟ್ ಮಣ್ಣನ್ನು ನಾವು ಭೂಮಿಯಿಂದ ತೆಗೆದು ಅದಕ್ಕೆ ಒಂದು 2 ಕಿಲ ಕಲ್ಲುಪ್ಪು, 2 ಕಿಲ ಸುಣ್ಣ, ಮಿನಿಮಮ್ ಒಂದು 25 ಕೆಜಿ ಗೊಬ್ಬರವನ್ನು ಹಾಕಿ ಆಮೇಲೆ ಅದರ ಮೇಲೆ ನೀವು ತೆಗೆದಂಥ ಮಣ್ಣನ್ನು ಪುನಃ 80% ಫಿಲ್ ಮಾಡಿ ಅದರ ಮೇಲೆ ತೆಂಗಿನ ಗಿಡ ನೆಟ್ಟರೆ ನಿಮಗೆ ಒಳ್ಳೆ ಫಸಲು ಬರುತ್ತದೆ, ಗಿಡದ ಗ್ರೋತ್ ಬರುತ್ತದೆ. ಸಪೋಸ್ ನೀವು ಭೂಮಿಯಲ್ಲಿ ಗಟ್ಟಿ ಮಣ್ಣಿನಲ್ಲಿ ಕೆಳಗಿಟ್ಟ ಗಿಡಗಳು ಅದು ಗ್ರೋತ್ ಬರೋದಿಲ್ಲ, ಅದರ ಬೇರುಗಳು ಸುತ್ತುತ್ತಾ ಇರುತ್ತದೆ. ಹಾಗೆ ಸಾಧಾರಣ 1-1.5 ವರ್ಷ ನಿಮಗೆ ಈ ಹೊಂಡದಿಂದ ಗಿಡ ಬರಲಿಕ್ಕೆ ಟೈಮ್ ತಗೊಳ್ತದೆ. ಈಗ ನಾನು ಹೇಳಿದ ಮೆಥಡಲ್ಲಿ ಆದರೆ ನಿಮಗೆ 2.75 ವರ್ಷದಲ್ಲಿ 3 ವರ್ಷದೊಳಗೆ ಖಂಡಿತವಾಗಿಯೂ ಆ ಮರ ಹೂವನ್ನು ಕೊಡ್ತದೆ. ಅಡಿಕೆ ಗಿಡವಾದರೂ ಅಷ್ಟೇ, ಯಾರೂ ದಯವಿಟ್ಟು ಹೊಂಡದೊಳಗೆ ನೆಡಬೇಡಿ. ಗೊಬ್ಬರವನ್ನು ಅಡಿಗೆ ಹಾಕಿ ಆಮೇಲೆ 1 ಫೀಟ್ ಮಣ್ಣು ಹಾಕಿ ಆಮೇಲೆ ಸ್ವಲ್ಪ ರಾಕ್ ಪೋಸ್ಪೇಟ ಇಂಥದನ್ನು ಅದನ್ನು ಬೇಕಾದರೆ ಒಮ್ಮೆ ಡೆವಲಪ್ ಆಗಲಿಕ್ಕೆ ಕೊಟ್ಟುಕೊಂಡು ಆಮೇಲೆ 1 ಫೀಟ್ ಉಳಿದ್ರೆ ಸೊಪ್ಪನ್ನು ಹಾಕಿಕೊಂಡು ಈ ರೀತಿ ಗಿಡಗಳನ್ನು ನೆಡಿ. ಮಾವಿನ ಗಿಡಗಳು, ಮಾವಿನ ಗಿಡಗಳು ಎಷ್ಟೋ ಕಸ್ಟಮರು ನಮ್ಮಲ್ಲಿಂದ 100,000 ಗಿಡವನ್ನು ಕೊಂಡೋಗಿರ್ಬೋದು, ಅವರು ತೋಟದೊಳಗೆ ಮಾವಿನ ಗಿಡ ನೆಡ್ತಾರೆ. ನಾವು ಹೇಳ್ತೇವೆ ಸರ್ ತೋಟದೊಳಗೆ ಗಿಡಗಳನ್ನು ನೆಡಬೇಡಿ, ದಯವಿಟ್ಟು ಬಿಸಿಲಿಗೆ ಹಾಕಿ ಈ ಫಲವಸ್ತು ಮಾವು ಚಿಕ್ಕೆಂಬುದು ಬಯಲುಸೀಮೆಯಲ್ಲಿ ನೀರಾವರಿ ಇಲ್ಲದ ಜಾಗೆಯಲ್ಲಿ ಬೆಳೆಯುವಂಥದ್ದು, ಇವರು ತೋಟದ ಸೈಡಲ್ಲಿ ಸ್ಪ್ರಿಂಕ್ಲರ್ ನೀರಲ್ಲಿ ಹಾಕಿದರೆ ಖಂಡಿತ ಮಾವಾಗುವುದಿಲ್ಲ. ಆದ ಕಾರಣ ನೀವು ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕೃಷಿಯನ್ನು ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಇಲ್ಲಿ ನೋಡ್ತಿರುವ ಗಿಡ ಅವಕಾಡೋ, ಬಟರ್ಫ್ರೂಟ್ ಅಂತ ಹೇಳ್ತೇವೆ ನಾವು, ಬೆಣ್ಣೆಹಣ್ಣು. ಇದರಲ್ಲಿ ನಮ್ಮಲ್ಲಿ 2 ಜಾತಿ ಉಂಟು, ಒಂದು ಆಸ್ಟ್ರೇಲಿಯನ್ ಬ್ರೀಡ್ ಮತ್ತು ಇನ್ನೊಂದು ಕೀನಿಯನ್ ಬ್ರೀಡ್. ಇದು ನಮ್ಮಲ್ಲಿ ಜಾಸ್ತಿ ಈಲ್ಡ್ ಬರೋದು ಈ 2 ವೆರೈಟಿ. ಮತ್ತು ನಾವು ಈ ಬ್ರೀಡನ್ನು ಕಲೆಕ್ಟ್ ಮಾಡಿದ್ದು ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಇದರಿಂದಲೇ, ಯಾಕಂದರೆ ನಾವು ಘಟ್ಟದ ಪ್ರದೇಶಕ್ಕೆ ಹೋದಾಗ ಅಂದರೆ ನಮ್ಮ ಮಡಿಕೇರಿ ಚಿಕ್ಕಮಗಳೂರು ಆಗ್ಬೋದು, ಅಲ್ಲಿ ನೀವು ಬಟರ್ಫ್ರೂಟ್ ಬೀಜದಲ್ಲಿ ಹಾಕಿದ ಗಿಡದಲ್ಲಾದರೂ ಸಹ ಒಳ್ಳೆ ಫಸಲು ಬರ್ತದೆ. ಹಾಗಾಗಿ ನಾವು ನಮ್ಮ ದಕ್ಷಿಣ ಕನ್ನಡ ಹವೆಗೆ ಆಗುವಂಥ ಗಿಡವನ್ನು ಅದರಿಂದ ಕಟ್ಟಿಂಗ್ಸ್ ತೆಗೆದು ಗ್ರಾಫ್ಟ್ ಮಾಡಿದಂಥ ಗಿಡಗಳು. ಇದೆಲ್ಲ ಸೀಡ್ ಆದರೆ ನಿಮಗೆ ಒಂದು ಸುಮಾರು 10 ವರ್ಷ ಎಲ್ಲ ಬೇಕಾಗ್ತದೆ ಈಲ್ಡ್ ಬರಲಿಕ್ಕೆ. ಈ ಗಿಡಗಳಾದರೆ 3 ವರ್ಷದಲ್ಲಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ನಿಮಗೆ ಕೀನಿಯನ್ ಬ್ರೀಡ್ ಮತ್ತು ಆಸ್ಟ್ರೇಲಿಯನ್ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ
ಕೀನೇನು ವೆರೈಟಿ ನೀವು ನೋಡಿದರೆ ನೋಡಿ, ಎಲೆ ಸ್ವಲ್ಪ ಮಡಚಿ ಬರ್ತದೆ ಮತ್ತು ಉದ್ದ. ಆಸ್ಟ್ರೇಲಿಯನ್ ಬಂದು ನಿಮಗೆ ಪ್ಲೇನ್ ಫಾಲಿಯೇಟ್ ಅಂತ ಹೇಳ್ತೇವೆ ನಾವು. ಇದರಲ್ಲಿ ಸ್ವಲ್ಪ ಎಲೆ ಸಣ್ಣದು ಮತ್ತು ಅಗಲ ಬರ್ತದೆ ಇನ್ನು ಬೆಳೆಯುವಾಗ. ಇದಕ್ಕೆ ಕೀನೇನಿಗೆ ಕಂಪೇರ್ ಮಾಡಿದರೆ ಆಸ್ಟ್ರೇಲಿಯನ್ ಇದು ಸೈಜ್ ದೊಡ್ಡದು, 1 ಕೆಜಿಯಲ್ಲಿ ಸುಮಾರು 2 ಹಣ್ಣು ಬರ್ತದೆ ಅಷ್ಟೇ. ಕೀನೇನಲ್ಲಿ ಆದರೆ ನಿಮಗೆ 1 ಕೆಜಿಯಲ್ಲಿ 4 ಹಣ್ಣು ಬರ್ತದೆ ಮತ್ತು ಬೀಜದ ಸೈಜ್ ದೊಡ್ಡದು. ಆಸ್ಟ್ರೇಲಿಯಾದಲ್ಲಿ ಪಲ್ಪ್ ಜಾಸ್ತಿ ಇರ್ತದೆ ಮತ್ತು ಬೀಜದ ಸೈಜ್ ಸಣ್ಣದು. ಇದು ನೀವು ನೋಡ್ತಾ ಇರೋದು ಲಕ್ಷ್ಮಣ ಫಲ, ಗ್ರಾವಿಯಲ್ ಅಂತ ನಾವು ಹೇಳ್ತೇವೆ. ಇದೀಗ ನಾವು 3 ವರ್ಷದ ಗಿಡ, ಇದು ನಟ್ಟು 3 ವರ್ಷದಲ್ಲಿ ನಮಗೀಗ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಒಂದು 25 ವರ್ಷ ಹಿಂದೆ ತುಂಬ ಕಡೆ ಬೆಳೀತಿದ್ದ ಮರ. ಆದರೆ ಈಗ ನಾವು ಏನು ಈ ಮರಗಳ ಬಗ್ಗೆ ಸ್ವಲ್ಪ ಕೇರ್ಲೆಸ್ ಮಾಡಿ ಈಗ ನಿಮಗೆ ತುಂಬ ವಿಶೇಷ ಆಗಿದೆ. ಇದು ಹೆಚ್ಚಿನ ಕಡೆ ನಿಮಗೆ ನೋಡಲಿಕ್ಕೆ ಸಿಗುವುದಿಲ್ಲ. ಈಗ ಮಾರ್ಕೆಟಲ್ಲಿ ಸಾಧಾರಣ 450 ರೂಪಾಯಿ 1 ಕೆಜಿಗೆ ಹೋಗುವಂಥ ಒಂದು ಫ್ರೂಟ್ ಇದು. ತುಂಬ ನಿಮಗೆ ಈಗ ಕ್ಯಾನ್ಸರಿಗೆ ಮತ್ತು ಕೆಲವು ಲಿವರ್ನ ಪ್ರಾಬ್ಲಮ್ಗಳಿಗೆ ಎಲ್ಲ ಇದರ ಎಲೆ ಮತ್ತು ಹಣ್ಣನ್ನು ಕಷಾಯ ಮಾಡಿ ತಗೊಳ್ಳುವಂಥ ಕ್ರಮ ಇದೆ. ಈ ಮರದ ಗಿಡಗಳನ್ನು ಸಹ ನಾವೀಗ ಮಾಡಿ ಮಾರಾಟ ಮಾಡ್ತಾ ಇದ್ದೇವೆ. ಈ ವರ್ಷ ನಾವು ನೋಡಿದರೆ ಒಂದು ಈ ಪ್ಯಾಂಡಮಿಕ್ ಬಂದ ನಂತರ ಈ ಮರಕ್ಕೆ ಈ ಮರದ ಎಲೆಗೆ ಮತ್ತು ಹಣ್ಣಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಲಿಂಬೆ ಗಿಡ ಕಾಗ್ಜಿ ಲೆಮನ್ ಅಂತ. ಕಾಗ್ಜಿ ಅಂತ ಹೇಳಿದರೆ ನಾವು ಯಾಕೆ ಹೆಸರಿಟ್ಟಿದ್ದೇವೆ ಅಂದರೆ ಪೇಪರ್, ಹಿಂದಿಯಲ್ಲಿ ಕಾಗ್ಜಿ ಅಂತ ಹೇಳಿದರೆ ಪೇಪರ್. ಈ ಲಿಂಬೆಯ ಸಿಪ್ಪೆ ಬಂದು ಕಾಗದದಷ್ಟು ತೆಳು ಅಂತ, ಅಂದರೆ 0.5 mm ಉಂಟು ಇದರ ಥಿಕ್ನೆಸ್ ಸಿಪ್ಪೆದು. ಮತ್ತು ನೀರಿನ ಕಂಟೆಂಟ್ ತುಂಬ ಜಾಸ್ತಿ ಇದೆ. ಮತ್ತು ಲಿಂಬೆ ಗಿಡದಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದರೆ ನಮಗೆ ಬ್ಯಾಂಗ್ಳೂರು ಸೈಡ್ನ ಲಿಂಬೆ ಅಥವಾ ತಮಿಳುನಾಡು ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂಥ ಲಿಂಬೆ ನಮ್ಮಲ್ಲಿ ಫಸಲು ಬರುವುದಿಲ್ಲ. ಬಂದರೂ ಸಹ ನಿಮಗೆ 3 ವರ್ಷಕ್ಕೊಮ್ಮೆ 1 ಈಲ್ಡ್ ಕೊಡ್ತದೆ ಮತ್ತು ನೀವು ವಾಪಸ್ 3 ವರ್ಷ ಕಾಯಬೇಕು. ನಮ್ಮ ಈ ಲಿಂಬೆ ತಳಿ ನಾವೀಗ ಅಭಿವೃದ್ಧಿ ಮಾಡಿದ್ದು ನಿಮಗೆ ವರ್ಷದಲ್ಲಿ 2 ಸರ್ತಿ ಕಾಯಿ ಬರ್ತದೆ ಮತ್ತು ರೋಗ ಕಡಿಮೆ. ನಿಮಗೆ ಬ್ಯಾಂಗ್ಳೂರು ಲಿಂಬೆಗೆ ಕಂಪೇರ್ ಮಾಡಿದರೆ ನಮ್ಮ ಈ ಲಿಂಬೆಗೆ ರೋಗ ಕಡಿಮೆ. ಇಲ್ಲದ್ರೆ ಮಳೆಗಾಲದಲ್ಲಿ ಸಾಧಾರಣ ವಿಲ್ಟಿಂಗ್ ಸ್ಟಾರ್ಟ್ ಆಗಬೇಕಿತ್ತು. ನಾವೀಗ ಇದನ್ನು ನಾಟಿ ಮಾಡಿ ಸಾಧಾರಣ 3 ವರ್ಷ ಹಿಂದೆ ನಾವು ಈ ಬ್ರೀಡನ್ನು ನೋಡಿದ್ದೇವೆ. ಈಗ ನಮ್ಮ ಈ ಹೊಸ ಜಾಗೆಯಲ್ಲಿ ಸಾಧಾರಣ 1 ತಿಂಗಳ ಹಿಂದೆ ಪ್ಲ್ಯಾಂಟ್ ಮಾಡಿ 1 ಕ್ರಾಪ್ ನಾವು ತೆಗೆದಾಗಿದೆ ಇದರಲ್ಲಿ. ಹಾಗೆ ಇದನ್ನು ಇನ್ನು ನಮ್ಮ ದಕ್ಷಿಣ ಕನ್ನಡಕ್ಕೆ ಸೂಟೇಬಲ್ ಅಂತೇಳಿ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಇದನ್ನು ಇಲ್ಲಿ ನೀವು ನೋಡ್ತಿರೋ ಗಿಡ ರೆಡ್ ಲೆಮನ್ ಅಂತ, ಇದು ಥೈಲ್ಯಾಂಡಿದು ಒಂದು ವೆರೈಟಿ. ಇದು ನಿಮಗೆ ಸಿಪ್ಪೆ ಭಾಗ ಸಹ ಕೆಂಪಿರ್ತದೆ ಮತ್ತು ಹಣ್ಣಿನ ಒಳಗೆ ಸಹ ಕೆಂಪು, ರಸ ಕೂಡ ಕೆಂಪಿರ್ತದೆ. ಇದೀಗ ನಮಗೆ ಈ ವರ್ಷ 1 ಹಣ್ಣು ಸಿಕ್ಕಿದೆ. ಇನ್ನು ಬರುವ ವರ್ಷ ಇದರ ಫಸಲು ಹೇಗೆ ಇಲ್ಲಿ ನಮ್ಮ ವೆದರಿಗೆ ಸೂಟೇಬಲ್ ಉಂಟಾ ಇಲ್ವ ಅಂತ ನೋಡಿ ಮತ್ತೆ ಇದನ್ನು ನಾವು ಮಾರ್ಕೆಟಿಗೆ ಬಿಡುವ ಪ್ಲ್ಯಾನಲ್ಲಿ ಇದ್ದೇವೆ. ಈಗ ಕಾಳು ಮೆಣಸಲ್ಲಿ ನಾವು ನಮ್ಮ ಕಡೆ ಒಳ್ಳೆ ಮೆಣಸು ಅಂತ ಹೇಳ್ತೇವೆ. ಇದರಲ್ಲಿ 5 ವೆರೈಟಿ ಉಂಟು, ಪನ್ನೀರು 1, 2, 3, 4, 5. ಇದರಲ್ಲಿ ನಾವು ಹೆಚ್ಚಾಗಿ ನಮಗೆ ಮಾರ್ಕೆಟ್ ಡಿಮ್ಯಾಂಡ್ ಇರೋದು ಪನ್ನೀರು 1, 2 ಮತ್ತು 5. ಆದರೆ ಈಗ 1-2 ವರ್ಷದಿಂದ ನಾವೊಂದು ಹೊಸ ತಳಿ ಅಭಿವೃದ್ಧಿ ಮಾಡುವ ಪ್ರೊಸೆಸ್ಸಲ್ಲಿ ಇದ್ದೇವೆ. ಅದರ ಕೋಡ್ ಬಂದು ನಿಮಗೆ 8-9 ಇಂಚು. ಅಂದರೆ ಈಗ ಈ ವರ್ಷ ವಾಪಸ್ ಇನ್ನು ಸೆಕೆಂಡ್ ಈಲ್ಡ್ ಸ್ಟಾರ್ಟ್ ಆಗಿದೆ ಅದರಲ್ಲಿ. ಇನ್ನು ಮುಂದೆ ನಿಮಗೆ ಒಂದು 6 ತಿಂಗಳಲ್ಲಿ ನಾವು ಈ ಬ್ರೀಡನ್ನು ಡೆವಲಪ್ ಮಾಡಿ ಕೊಡ್ತೇವೆ. ಈ ವರ್ಷ ಈಗ ನಾವು ಟ್ರಯಲ್ ಆಗಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಸಾಧಾರಣ 20 ಜನರಿಗೆ ಇದರ ಗಿಡವನ್ನು ನೆಡಲಿಕ್ಕೆ ಕೊಟ್ಟಿದ್ದೇವೆ. ಅದರಲ್ಲಿ ನಮ್ಮ ಉಪ್ಪಿನಂಗಡಿ ಸೈಡಲ್ಲಿ ಒಬ್ಬರಲ್ಲಿ ಫಸಲು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಪನ್ನೀರು 5, ನಾವು ಹೆಚ್ಚಾಗಿ ಸೇಲ್ ಮಾಡುವ ವೆರೈಟಿ ಪನ್ನೀರು 5. ಇದು ಬಂದು ನಿಮಗೆ ರೋಗ ಕಡಿಮೆ. ಈಗ ಮೊದಲು ಮಡಿಕೇರಿ ಚಿಕ್ಕಮಗಳೂರು ಸೈಡ್ನವರಲ್ಲಿ ಕಟ್ಟಿಂಗ್ಸಲ್ಲಿ ಹಾಕಿದ ಪೆಪ್ಪರನ್ನು ಮಾಡ್ತಿದ್ರು. ಆದರೆ ಕಳೆದ ವರ್ಷ ನಮ್ಮಲ್ಲಿ ತಗೊಂಡೋಗಿ ನಾಟಿ ಮಾಡಿದವರೆಲ್ಲ ಈ ವರ್ಷ ವಾಪಸ್ಸು ಪನ್ನೀರು 5 ಗ್ರಾಫ್ಟಿಂಗ್ ಮಾಡಿದ ಗಿಡಗಳು ಬೇಕಂತ ಹೇಳ್ತಾ ಇದ್ದಾರೆ. ಈ ವೆರೈಟಿ ಸೀಡ್ಲೆಸ್ ಲೆಮನ್ ಅಂತ. ಮೊದಲು ಮಾಲ್ಟೋದಲ್ಲಿ ಸೀಡ್ಲೆಸ್ ಬರ್ತಾಯಿತ್ತು, ಸ್ವಲ್ಪ ಉದ್ದ ಗಜಲಿಂಬೆ ಟೈಪ್. ಇದು ನಿಮಗೆ 1.5 ವರ್ಷದಲ್ಲಿ ಈಲ್ಡ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಾಧಾರಣ ನಮ್ಮ ಮಾಮೂಲು ಲಿಂಬೆಯಿಂದ 1 ಪಟ್ಟು ಗಾತ್ರ ದೊಡ್ಡದಿದು. ಮತ್ತು ನೀರಿನ ಕಂಟೆಂಟ್ ಸಹ ಅದರಿಂದ ಜಾಸ್ತಿ ಇದೆ. ಮತ್ತು ಸಿಟ್ರಸ್ ವ್ಯಾಲ್ಯೂ ನೋಡಿದರೂ ಸಹ ನಮ್ಮ ಮಾಮೂಲು ಲಿಂಬೆಯಿಂದ ಇದರಲ್ಲಿ ಜಾಸ್ತಿ ಇದೆ. ಇದು ನಾನು ನಿಮಗೆ ಮುಂಚೆ ತೋರಿಸಿದಾಗ ನಾವು ನೆಲಕ್ಕೆ ಹಾಕಿದ ಥಾಯ್ ತ್ರಿವೇಣಿ ವೆರೈಟಿಯಲ್ಲೇ ಥೈಲ್ಯಾಂಡ್ ವೆರೈಟಿ ಇದು, ತ್ರಿವೇಣಿ ಕ್ರಾಸ್ ಮಾಡಿದಲ್ಲ. ಇದು ನಿಮಗೆ ಕಾಯಿ ಸಾಧಾರಣ 1 ಪೇರಳೆ 300 ಗ್ರಾಮ್ಸಿಂದ 350 ಗ್ರಾಮ್ಸ್ ಬರ್ತದೆ. ಮತ್ತು ಒಮ್ಮೆ ಹಿಡಿಯುವಾಗ ಸಾಧಾರಣ 20-30 ಪೇರಳೆ ಇದರಲ್ಲಿ ಫಸಲು ಬರ್ತದೆ. ಒಳಗೆ ಬೀಜ ಸ್ವಲ್ಪ ದೂರ ದೂರದಲ್ಲಿರ್ತದೆ, ಲೈಟ್ ಪಿಂಕಿಷ್ ಇರ್ತದೆ ಒಳಗಿನ ತಿರುಳು ಭಾಗ. ನೀವಿಲ್ಲಿ ನೋಡ್ತಾ ಇರೋದು ಲೆಸ್ ಸೀಡ್ ಮ್ಯಾಂಗೋ, ಸೀಡ್ಲೆಸ್ ಅಲ್ಲ. ಸಾಧಾರಣ ಒಂದು 25% ಈ ತಿರುಳಿನಲ್ಲಿ ಸೀಡ್ ಇರ್ತದೆ. ಇದು ನಾವು ಗೊರಟು ಅಂತ ಹೇಳೋದು, ತುಂಬ ಸಣ್ಣ ಸೀಡ್ ಇರ್ತದೆ. ಮತ್ತು ಪಲ್ಪ್ ಸಹ ಹಾಗೆ ನಿಮಗೆ ನಾರು ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಕ್ರೀಮಿಷ್ ಪಲ್ಪ್ ಇದರದು. ಇದೀಗ ನಾವು ಗಿಡ 1-6 ತಿಂಗಳಲ್ಲಿ ನಮಗೆ ಈಲ್ಡ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಬರುವ ಸೀಸನ್ಗೆ ನಾವು ಇದನ್ನು ಡೆವಲಪ್ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದ್ದೇವೆ. ಇದು ನೀವು ನೋಡ್ತಿರೋದು ಬುಷ್ ಪೆಪ್ಪರ್. ಬುಷ್ ಪೆಪ್ಪರ್ ಅಂತ ಹೇಳಿದರೆ ನಾವು ಸಾಧಾರಣ ಈಗ ಟೆರೆಸ್ ಗಾರ್ಡನಲ್ಲೆಲ್ಲ ದೊಡ್ಡ ಪಾಟಲ್ಲಿ ಹಾಕಿ
ಈ ಒಳ್ಳೆ ಮೆಣಸನ್ನು ನಾವು ಬೆಳೆಸ್ಬೋದು. ಇದರ ಕೋಡು ಬಂದು ಸಾಧಾರಣ 6-7 inches ಬರ್ತದೆ ಒಂದು ಗಿಡದಲ್ಲಿ. ಮತ್ತು ಆ್ಯಾವ್ರೇಜ್ ಆ್ಯನ್ಯುವಲ್ ಈಲ್ಡ್ ಸಾಧಾರಣ 1 ಗಿಡದಲ್ಲಿ 1.5 kg ಬರ್ತದೆ. ಆದರೆ ನಮ್ಮ ಮನೆ ಖರ್ಚಿಗೆ ಸಾಕಾಗುವಷ್ಟು ಪೆಪ್ಪರ್ ಈ ಗಿಡ ನಮಗೆ ಈಲ್ಡ್ ಬರ್ತದೆ. ಸಾಧಾರಣ ಈಗ ಒಬ್ಬರು ಇಲ್ಲಿ ಮಂಗಳೂರಲ್ಲಿ ಒಂದು ಟೆರೆಸಲ್ಲೇ ಒಂದು 20 ಗಿಡ ಹಾಕಿ ಈ ವರ್ಷ ಒಂದು 15 kg ಅಷ್ಟು ಕೊಯ್ದಿದ್ದಾರೆ ಅವರು. ಹಾಗೆ ಇದು ಟೆರೆಸ್ ಗಾರ್ಡನ್ಗೆ ಸೂಕ್ತವಾದ ವೆರೈಟಿ. ನಮಗೆ ಇದು ನೆಲದಲ್ಲಿ ನಾಟಿ ಮಾಡಲಿಕ್ಕೆ ಆಗೋದಿಲ್ಲ, ಪಾಟಲ್ಲಿ ಬೆಳೆಸುವಂಥ ವೆರೈಟಿ ಇದು. ಮತ್ತು ಇದರಲ್ಲಿ ಗ್ರಾಫ್ಟೆಡ್, ನಿಮಗೆ ಮಾಮೂಲು ಕಟ್ಟಿಂಗಲ್ಲಿ ಹಾಕಿದ ಬುಷ್ ಪೇಪರ್ ಆದರೆ ಜಾಸ್ತಿ ಲೈಫ್ ಇರುವುದಿಲ್ಲ. ಇದು ನಾವು ಹಿಪ್ಪಳ್ಳಿ ಗಿಡಕ್ಕೆ ಗ್ರಾಫ್ಟ್ ಮಾಡಿದ ಕಾರಣ ಸಾಧಾರಣ 5-6 ವರ್ಷ ಇದರ ಬಾಳ್ವಿಕೆ ಇರ್ತದೆ. ಈ ಗಿಡ ಮಿಯಾಜಾಕಿ ಮ್ಯಾಂಗೋ ಅಂತ, ಈಗ ಸಾಧಾರಣ ಒಂದು 20 ದಿವಸ ಹಿಂದೆಯಿಂದ ತುಂಬ ಹೆಸರುವಾದಂಥ ಜಪಾನಿನ ಒಂದು ತಳಿ. ಇದು ಮಧ್ಯಪ್ರದೇಶದಲ್ಲಿ ಒಂದು ದಂಪತಿಗಳು ಇದನ್ನು ಬೆಳೆಸಿ, ಅವರಿಗೆ ಮುಂಚೆ ಗೊತ್ತಿಲ್ಲ ಆಯಿತು ಅದರ ವಿಶೇಷತೆ. ಆದರೆ ಈಗ ಆ ಹಣ್ಣಿನ ರೇಟ್ ನೋಡಿ ತುಂಬ ಒಂದು ವೈರಲ್ ಆದಂಥ ಮಾವಿನ ವೆರೈಟಿ ಇದು. ಇದೀಗ ನಾವು ಗಿಡ ತರಿಸಿದ್ದೇವೆ ಇಲ್ಲಿ 1-2 ದಿವಸದ ಹಿಂದೆ. ಈಗ ಇದನ್ನು ನಾವು ಇಲ್ಲಿ ನಾಟಿ ಮಾಡಿ ಇಲ್ಲಿ ಯಾವ ರೀತಿ ಈಲ್ಡ್ ಬರ್ತದೆ ನೋಡಿದ ನಂತರ ನಾವು ಜನರಿಗೆ ಕೊಡುವ ಪ್ಲ್ಯಾನಲ್ಲಿದ್ದೇವೆ. ಮತ್ತು ಅಷ್ಟು ಮೇಲೆ ಗಿಡ ಬೇಕಂತೇಳಿದರೆ ನಾನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ತರಿಸಿಕೊಡ್ತೇನೆ ಇದರ ಗಿಡಗಳನ್ನು. ಮಿಯಾಜಾಕಿ ನಮ್ಮಲ್ಲಿ ನನ್ನ ಪ್ರಕಾರ 100% ಆಗ್ಬೋದು, ಯಾಕಂದರೆ ಮಧ್ಯಪ್ರದೇಶದ ಕ್ಲೈಮೇಟಿಗೆ ಆಗಬೇಕಾದ್ರೆ ನಮ್ಮಲ್ಲಿ ಆಗಬೇಕು. ಇದು ಮಾವಿನ ಗಿಡಗಳಿಗೆ ಒಳ್ಳೆ ಬಿಸಿಲು ಮತ್ತು ನೀರು ಕಡಿಮೆ ಇದ್ದರೆ ಯಾವುದೋ ಸಾಧಾರಣ ತಳಿಗಳು ನಮ್ಮಲ್ಲಿ ಆಗ್ತದೆ. ಹೆಚ್ಚು ಜನರು ತಪ್ಪಿ ಸ್ಪ್ರಿಂಕ್ಲರ್, ಡ್ರಿಪ್ ಇರಿಗೇಷನ್ ಇಂಥ ವ್ಯವಸ್ಥೆಗಳನ್ನು ಮಾವಿನ ಗಿಡಗಳಿಗೆ ಮಾಡ್ತಾರೆ. ನಾನು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಅದೇ, ನಮ್ಮಲ್ಲಿ ಮಾವಿನ ಗಿಡ ಕೊಂಡೋದ ನಂತರ ನೀವು ಜಾಸ್ತಿ 1 ವರ್ಷ ಕಳೆದ ನಂತರ ಜಾಸ್ತಿ ಅದಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಡಿ. ಮತ್ತು ನೀವು ಅದರಿಂದ ಹಣ್ಣು ಎಕ್ಸ್ಪೆಕ್ಟ್ ಮಾಡೋದು ಸಹ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ಇದೆಲ್ಲ ನಿಮಗೆ ಹೀಟ್ ಸ್ಟ್ರೆಸ್ ಇದ್ದರೆ ಈಲ್ಡ್ ಬರುವಂಥ ಗಿಡಗಳು. ಮಾವು, ಲಿಂಬೆ, ನುಗ್ಗೆ, ನೇರಳೆ ಹಣ್ಣು, ಓಟೆ ಹುಳಿ ಮತ್ತು ನೆಲ್ಲಿಕಾಯಿ, ಈ 6 ಗಿಡಗಳಿಗೆ ಬುಡಕ್ಕೆ ಎಷ್ಟು ಹೀಟ್ ಬರ್ತದೆ ಆಗ ಹೂ ಬರ್ತದೆ. ಹೂ ಬಂದ ನಂತರ ನೀವು ನೀರಾವರಿ ಅದಕ್ಕೆ ಚಂದವಾಗಿ ಕೊಡಿ. ಯಾಕಂದರೆ ಕಾಯಿ ನಿಲ್ಲಿಕ್ಕೆ ನಮಗೆ ನೀರು ಬೇಕಾಗ್ತದೆ, ಫಾಲಿಕ್ ಆ್ಯಸಿಡ್ ಬೇಕಾಗ್ತದೆ ಮತ್ತು ಪೊಟ್ಯಾಶ್ ಬೇಕಾಗ್ತದೆ. ಹಾಗೆ ನೀವು ನೀರು ಆ ಟೈಮಲ್ಲಿ ಕೊಡಬೇಕು. ನೀವು ತೋಟದೊಳಗೆ ಮಾವಿನ ಹಣ್ಣನ್ನು ನಟ್ಟು ಲಿಂಬೆ ಗಿಡವನ್ನು ನಟ್ಟು ಈಲ್ಡ್ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ನಾನು ರೆಕಮೆಂಡ್ ಮಾಡೋದಿಲ್ಲ. ಇದು ಕಾಳಪ್ಪಾಡಿ ಮಾವಿನ ಹಣ್ಣು, ಇದು ನನ್ನ ಪರ್ಸನಲ್ ಫೇವ್ರೇಟ್ ಮಾವಿನ ತಳಿ. ನಾನು ಸೇಲ್ ಮಾಡೋದ್ರಲ್ಲಿ ಹೆಚ್ಚಿನ ಜನರಿಗೆ ನನ್ನ ಪರಿಚಯದವರಿಗೆ ನಾನು ಜಾಸ್ತಿ ಗಿಡ ರೆಕಮೆಂಡ್ ಮಾಡೋದು ಕಾಳಪ್ಪಾಡಿ. ಕಾಳಪ್ಪಾಡಿ ನಮ್ಮ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಬೆಳೆಯುವಂಥ ಆಲ್ ಸೀಸನ್, ಇದು ಲೋಕಲ್ ವೆರೈಟಿ, ನಮ್ಮ ದೇಸಿ ತಳಿ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಕಾಯಿ ವರ್ಷಕ್ಕೆ ಒಂದು 2-3 ಸರ್ತಿ ಹೂ ಬಿಡ್ತದೆ. ಮಳೆಗಾಲ ಅಲ್ಲದಿದ್ದರೆ 2 ಸರ್ತಿ ನಿಮಗೆ ಫಸಲು ಬರ್ತದೆ. ಮತ್ತು ಇದರ ವಿಶೇಷತೆ ಅಂತ ಹೇಳಿದರೆ ನೀವು ಮಾವಿನ ಹಣ್ಣನ್ನು ಕೊಯ್ದು ಫ್ರಿಜ್ಜಲ್ಲಿಟ್ಟರು ಅದು ಸಂಸ್ಕರಣೆ ಮಾಡಲಿಕ್ಕಾದರೂ ಸಹ ಬೇಗ ಹಾಳಾಗೋದಿಲ್ಲ. ಕಾಳಪ್ಪಾಡಿ ಮಾವಿನ ಗಿಡ, ಇದಕ್ಕೆ ನೀವು ತುಂಬ ಜಾಗೆ ವ್ಯವಸ್ಥೆ ಮಾಡಬೇಕಂತಿಲ್ಲ. ಸಾಧಾರಣ 10x10 ಜಾಗ ಇದ್ದರೂ ಸಹ 10x8 ಜಾಗ ಇದ್ದರೂ ಸಹ ಈ ಮಾವಿನ ಗಿಡವನ್ನು ನೆಡ್ಬೋದು. ನಿಮಗೆ ಮಲ್ಲಿಕಲ್ಲ ಆದರೆ ಸ್ವಲ್ಪ ದೊಡ್ಡ ಮರ ಆಗಿ ಬೆಳೀತದೆ, ಯಾಕಂದರೆ ಅದರ ಹಣ್ಣು ದೊಡ್ಡದಾದ ಕಾರಣ ಸ್ವಲ್ಪ ಮರ ದೊಡ್ಡದಾದ ನಂತರ ಫಸಲು ಜಾಸ್ತಿ ಆಗ್ತದೆ. ಕಾಳಪ್ಪಾಡಿ ಹಾಗಿಲ್ಲ, ನಿಮಗೆ ಮೀಡಿಯಮ್ ಸೈಜ್ ಹಣ್ಣು ಬರ್ತದೆ ಮತ್ತು ಸಿಪ್ಪೆ ಸ್ವಲ್ಪ ಕಹಿ ಇರ್ತದೆ, ಅಂದರೆ ಕಾಯಿಯ ಸ್ಟೇಜಲ್ಲಿ. ಆ ಕಾರಣದಿಂದಾಗಿ ಈ ಹಣ್ಣು ಬಿಡುವ ಟೈಮಲ್ಲಿ ಈ ಹುಳಗಳು ಅದನ್ನು ಹಾಳು ಮಾಡೋದು ತುಂಬ ಕಡಿಮೆ. ಬೇರೆ ನಿಮಗೆ ಸಿಂಧೂರ ಅದೆಲ್ಲ ಕಂಪೇರ್ ಮಾಡಿದರೆ ಅದರ ತಿರುಳು ಸ್ವೀಟ್ ಇರ್ತದೆ ಕಾಯಿಯ ಸ್ಟೇಜಲ್ಲಿ ಕೂಡ, ಹುಳ ಅಟ್ಯಾಕ್ ಆಗೋದು ಜಾಸ್ತಿ. ಮತ್ತು ನಮ್ಮಲ್ಲಿ ಟಾಪ್ ವೆರೈಟಿ ಅಂತ ಹೇಳಿದರೆ ನಾವೇ ಒಂದು ಡೆವಲಪ್ ಮಾಡಿದ ಮಲ್ಲಿಕ ಉಂಟು, ಮುಂಡಪ್ಪ, ನೀಲಮ್, ನಾಜಿಕ್ ಪಸಂದ್ ಮತ್ತು ರೊಮೇನಿಯಾ ಇದೆ ನಮ್ಮಲ್ಲಿ. ಸಿಂಧೂರದಲ್ಲಿ ಇನ್ನೊಂದು ವೆರೈಟಿ ಅಂದರೆ ಸ್ವಲ್ಪ ಹುಳ ಹೆಚ್ಚಿನ, ನಮಗೆ ನಮ್ಮ ನಾರ್ತ್ ಇಂಡಿಯಾಕ್ಕೆ ಹೋದರೆ ಸ್ವಲ್ಪ ಹುಳ ಆಗುವಂಥ ವೆರೈಟಿ ಒಂದು ಸಿಂಧು ಇದೆ, ಅದಲ್ಲ. ನಾವೇ ಇಲ್ಲಿ ನಮ್ಮ ಪುತ್ತೂರಲ್ಲಿ ಒಂದು ಕಡೆ ಒಳ್ಳೆ ವೆರೈಟಿ ಬೆಳೆಯುವುದುಂಟು, ಅದರಿಂದ ಡೆವಲಪ್ ಮಾಡಿದಂಥ ಬ್ರೀಡ್ ಒಂದಿದೆ. ನಮಸ್ತೆ, ನಾನು ರಾಜೇಶ್ ಅಂತ, ಮುಂಡೂರು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ಮನೆಯ ಹತ್ತಿರ ಇರುವಂಥ ಈ ಆಕಾಶ ನರ್ಸರಿ, ಇದರಲ್ಲಿ ತುಂಬ ವರ್ಷ ಹಿಂದಿಂದಲೇ ನಾನು ಈ ನರ್ಸರಿಗೆ ಬರ್ತಾ ಇದ್ದೇನೆ. ತುಂಬ ಸಸಿಗಳನ್ನು ಕೊಂಡೋಗಿದ್ದೇನೆ, ಅಂದರೆ ಇಲ್ಲಿ ಸಿಗುವಂಥ
ಬೇರೆ ಬೇರೆ ವೆರೈಟಿಯ ಸಸಿಗಳು ಕೊಂಡೋಗಿ ತುಂಬ ಖುಷಿಪಟ್ಟಿದ್ದೇನೆ. ಅಂದರೆ ಕೊಂಡೋಗುವಂಥ ಸಸಿ ಯಾವುದೇ ಇದರಲ್ಲಿ ನಮಗೆ ಫಲ ಕೊಡದೆ ಅನ್ನುವಂಥದ್ದು ಕೊಡಲಿಲ್ಲ ಅನ್ನುವಂಥ ರೀತಿಯಲ್ಲಿ ಇದಾಗಲಿಲ್ಲ. ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಜಾಸ್ತಿ ಕೊಂಡೋಗಿದ್ದೇನೆ. ಮತ್ತು ಅದರಲ್ಲಿ ತೆಂಗಿನ ಗಿಡಗಳನ್ನು ಕೊಂಡೋಗಿದ್ದೇನೆ. ಆದರೆ ನಾನು ಹೆಚ್ಚಾಗಿ ಕೊಂಡೋಗಿರುವಂಥದ್ದು ಹಣ್ಣು ಹಣ್ಣಿನ ಗಿಡಗಳನ್ನು. ಅದು ಇವರು ಹೇಳಿದ ಪ್ರಕಾರದಲ್ಲೇ ಫಲ ಕೊಡ್ತಾ ಇವೆ. ಮತ್ತು ಅಂದರೆ ಇದರ ನಾವು ಸಸಿಗಳನ್ನು ಕೊಳ್ಳುವಾಗ ಅದಕ್ಕೆ ಸರಿಯಾದ ಮಾಹಿತಿಗಳನ್ನು ಕೊಡ್ತಾಯಿದ್ದಾರೆ. ಅದನ್ನು ನೆಡುವ ಕ್ರಮ, ಅದಕ್ಕೆ ಗುಂಡಿ ಎಷ್ಟು ತೋಡಬೇಕು, ಮತ್ತು ಅದಕ್ಕೆ ಗೊಬ್ಬರ ಯಾವ ರೀತಿ ಕೊಡ್ತಾ ಹೋಗಬೇಕು ಆ ಥರ ಹೇಳ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಇದು ಒಂದು ಹೊಸ ನೇರಳೆ ಹಣ್ಣಿನ ವೆರೈಟಿ. ನೇರಳೆ ಹಣ್ಣು ನಮ್ಮಲ್ಲಿ ನಮ್ಮ ಊರಲ್ಲಿ ಆಗುವಂಥದ್ದು ಸಾಧಾರಣ ಮೀಡಿಯಮ್ ಸೈಜ್ ಇರ್ತದೆ. ಬೀಜ ಸ್ವಲ್ಪ ದೊಡ್ಡದಿರ್ತದೆ. ಅದರ ತಿರುಳು ಅಥವಾ ಪಲ್ಪ್ ಅಂತ ಏನು ಹೇಳ್ತೇವೆ ಅದು ತುಂಬ ತೆಳ್ಳಗಿರ್ತದೆ. ಇದರ ವಿಶೇಷತೆ ಏನಂತ ಹೇಳಿದರೆ ಬೀಜ ತುಂಬ ಸಣ್ಣದು, ಮತ್ತು ಹಣ್ಣಿನ ಸೈಜ್ ಬಂದು ಒಂದು ತೊಂಡೆಕಾಯಿಯ ಸೈಜಲ್ಲಿ ಇರ್ತದೆ. ಮತ್ತು ತುಂಬ ಸ್ವೀಟ್, ಮತ್ತು ನೀರಿನ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ. ಅಂದರೆ ನಾವು ನೇರಳೆ ಹಣ್ಣು ತಿನ್ನುವಾಗ ಆ ಕಲರಾಗಲಿ ನಾಲಿಗೆಗೆ ನಮಗೆ ಬರೋದು. ಮತ್ತು ಜ್ಯೂಸಿ ವೆರೈಟಿ ಆದರೆ ಇದೊಂದು ಹೊಸ ತಳಿ. ಇದು ಈಗ ನಾವು ಇದನ್ನು ಸ್ವಲ್ಪ ಗಿಡವನ್ನು ನಾವು ನಾಟಿ ಮಾಡಿದ್ದೇವೆ, ನಾವಿಲ್ಲಿ ನಟ್ಟಿದ್ದೇವೆ. ಇನ್ನೊಂದು 2 ವರ್ಷದಲ್ಲಿ ಇದು ಹೇಗೆ ಫಸಲು ಬರ್ತದೆ ಅಂತೇಳಿ ನೋಡಿ ಮತ್ತು ನಾವು ಮಾರ್ಕೆಟಿಗೆ ಬಿಡ್ತೇವೆ. ಈ ಹಲಸಿನ ಗಿಡದ ಹೆಸರು ಥೈಲ್ಯಾಂಡ್ ಪಿಂಕ್ ಅಥವಾ ವಿಯೆಟ್ನಾಮ್ ಸೂಪರ್ ಅರ್ಲಿ ಅಂತ. ಇದರ ವಿಶೇಷತೆ ಏನಂತೇಳಿದರೆ ನೀವು ನಟ್ಟು 1.5 ವರ್ಷದಲ್ಲಿ ಇದರಲ್ಲಿ ಹಣ್ಣು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಹಲಸಿನ ಹಣ್ಣು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನಿಮಗೆ ಟೆರೆಸ್ ಗಾರ್ಡನಿಂಗಿಗೆ ಒಮ್ಮೆ ತುಂಬ ಹಿಟ್ಟಾದಂಥ ವೆರೈಟಿ. ಇದು ದೊಡ್ಡ ಚಟ್ಟಿಯಲ್ಲಿ ಅಥವಾ ಡ್ರಮ್ಮಿನಲ್ಲಿ ಎಲ್ಲ ಹಾಕಿದರೆ ಇದು ಹಲಸಿನ ಹಣ್ಣು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಈ ಗಿಡ ನಮಗೆ ಕಳೆದ ವರ್ಷ ಒಂದು ಫಸಲು ಕೊಟ್ಟಾಗಿದೆ. ಇದು ನೋಡಿ, ನಾವು ಕವರಲ್ಲೇ ಹಾಕಿದ್ದೇವೆ. ಅಂದರೆ ಈಗ ದೊಡ್ಡ ಗಿಡವೇ ಬೇಕಂತ ಹೇಳುವ ಕೆಲವರು ಇದ್ದಾರೆ, ರೆಡಿ ಟು ಈಲ್ಡ್, ಈ ವರ್ಷ ನಟ್ಟು ಬರುವ ವರ್ಷ ಕಾಯಿ ಬರುವಾಗೆ. ಇದರಲ್ಲಿ ನಿಮಗೆ ಸಣ್ಣ ಸೈಜ್ನ ಗಿಡ ಬೇಕಾದರೆ ಸಣ್ಣ ಸೈಜ್ನ ಗಿಡವೂ ಇದೆ. ಸಣ್ಣದಂತ ಹೇಳಿದರೆ ನಿಮಗೆ ಈಗ 1 ವರ್ಷದ ಗಿಡಲ್ಲಾದರೆ ಫಸಲು ಬರಲಿಕ್ಕೆ ಇನ್ನೊಂದು 1.5 ವರ್ಷ ಬೇಕು, ಟೋಟಲ್ 2.5 ವರ್ಷ. ಆದರೆ ಇದೆಲ್ಲಾದರೆ ನಿಮಗೆ ಬರುವ ವರ್ಷ ಈಲ್ಡ್ ಬರುವಂಥ ನಾವು ದೊಡ್ಡ ಬ್ಯಾಗಿ ಹಾಕಿ ರೆಡಿ ಮಾಡಿ ಇಟ್ಟಂಥ ಗಿಡಗಳು. ಮತ್ತು ಕ್ವಾಲಿಟಿ ವೈಸ್ ನಾವು ರೇಟನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿ ನಾನು ನಿಮಗೆ 1 ಗಿಡ 100 ರೂಪಾಯಿಗೆ ಬೇಕಾದರೆ ಕೊಡ್ಬೋದು, ಅಲ್ಲ ಅದೇ ತಳಿಯನ್ನು ಒಳ್ಳೆ ಬ್ರೀಡನ್ನು ನಾವೀಗ ಒಂದು 300 ರೂಪಾಯಿವರೆಗೆ ಸೇಲ್ ಮಾಡ್ತೇವೆ. ಕಾಳಪಾಡಿಯಲ್ಲಿ ಸಹ ಹಾಗೆ, ನಾವೀಗ ಸೇಲ್ ಮಾಡೋದಾದ್ರೆ ಒಂದು 350 ರೂಪಾಯಿಗೆ ಕಾಳಪಾಡಿ ಗಿಡವನ್ನು ಸೇಲ್ ಮಾಡ್ತೇವೆ. ಅದರಲ್ಲೇ 100 ರೂಪಾಯಿದು ಗಿಡ ಬೇಕಾದರೆ 100 ರೂಪಾಯಿದು ನಮ್ಮಲ್ಲಿ ಇದೆ. ಆದರೆ ನಾನು ನಿಮಗೆ ಅಶ್ಯೂರಿಟಿ ಕೊಡೋದಂತೇಳಿದರೆ ಈ 350 ರೂಪಾಯಿ ಗಿಡಗಳು. ಯಾಕಂದರೆ ನಾವು ಅದರ ಬಗ್ಗೆ ಅಷ್ಟು ಆಲೋಚನೆ ಮಾಡಿ ಆ ಡೆವಲಪ್ಮೆಂಟ್ ಸ್ಟೇಜಲ್ಲಿ ತುಂಬ ರಿಸರ್ಚ್ ಮಾಡಿರ್ತೇವೆ. ಯಾವ ಟೈಪ್ ಇದು ಈಲ್ಡ್ ಬರ್ತದೆ, ಯಾವ ಟೈಪ್ ಮಣ್ಣಿಗೆ ಇದು ಸೂಟೇಬಲ್, ಈ ಟೈಪೆಲ್ಲ ನಾವು ಆಲೋಚನೆ ಮಾಡಿ ಕೊಡುವಂಥ ಗಿಡಗಳು. ಚಿಕ್ಕುವಿನಲ್ಲಿ ನಮ್ಮ ಹತ್ರ ನಾವೊಂದು 5 ವೆರೈಟಿ ಇಲ್ಲಿ ನಟ್ಟಿದ್ದೇವೆ. ಈಗ ಇದರಲ್ಲಿ ಕೋವನ್ ಅಂತ, ಕೋಯಂಬತ್ತೂರು ಒನ್ ಅಂತೇಳಿ ಒಂದು ವೆರೈಟಿ ಉಂಟು. ಮತ್ತು ಇನ್ನೊಂದು ನಿಮಗೆ ಬನಾನ ಸಪೋಟ, ಈಚೊಂದು 5-6 ಗಿಡ ನಾವು ನಟ್ಟಿದ್ದೇವೆ. ಬನಾನ ಸಪೋಟ, ಕಾಲಪತಿ, ಎಬ್ಲಾಂಗ್, ಮತ್ತು ವೆರಿಗೇಟೆಡ್ ಚಿಕ್ಕು, ಇಂಥ ಒಂದು 5-6 ವೆರೈಟಿ ನಮ್ಮಲ್ಲಿದೆ. ಇದರ ವಿಶೇಷತೆ ಏನಂತೇಳಿದರೆ ದೊಡ್ಡ ಸೈಜ್ ಹಣ್ಣು, ಮತ್ತು ಒಳಗೆ ಸ್ವಲ್ಪ ಆರೆಂಜ್ ಕಲರ್ ಬರ್ತದೆ. ಇದು ನಿಮಗೆ ಕಾಲಪತಿ ಕಂಪೇರ್ ಮಾಡಿದರೆ ಇದರ ಈಲ್ಡ್ ಸ್ವಲ್ಪ ಕಡಿಮೆ, ಯಾಕಂದರೆ ಸೈಜ್ ದೊಡ್ಡದಾಗಿರೋ ಕಾರಣ ಇದರಲ್ಲಿ ನಾವು ಅದರಷ್ಟು ಈಲ್ಡ್ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದೀಗ ಒಂದು 6 ತಿಂಗಳಾಗಿದೆ ನಾವು ಈ ಗಿಡವನ್ನು ನಟ್ಟು, ಈ ಆಲ್ರೆಡಿ ಕಾಯಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಗಿಡ ನಮ್ಮಲ್ಲೀಗ ಆಲ್ರೆಡಿ ರೆಡಿ ಉಂಟು ಸೇಲಿಗೆ. ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಏನಂತೇಳಿದರೆ ಜನರಿಗೆ ಮಾಹಿತಿ ಕೊಡೋದು. ಈಗ ಗಿಡವನ್ನು ಸೇಲ್ ಮಾಡೋದು ನಮಗೆ ದೊಡ್ಡ ವಿಷಯ ಅಲ್ಲ. ನೀವು ಗಿಡ ಬಂದು ದುಡ್ಡು ಕೊಟ್ಟು ತಗೊಂಡು ಹೋಗ್ತೀರಿ, ಅಲ್ಲಿಗೆ ಅದು ಮುಗೀತು. ನಾವೀಗ ಯಾವುದೇ ಗಿಡ ನೀವು ತಗೊಂಡು ಹೋಗುವಾಗ ಅದರ ಬಗ್ಗೆ ನಾವು ಒಂದು 1/2 ಗಂಟೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇವೆ. ಅದು ನೀವು 1 ಗಿಡ ಬೇಕಾದ್ರೆ ಕೊಂಡೋಗಿ, 1,000 ಗಿಡ ಬೇಕಾದ್ರೆ ಕೊಂಡೋಗಿ. ನಾವೀಗ 1 ಗಿಡ ತಗೊಂಡು ಹೋಗುವ ಕಸ್ಟಮರನ್ನು ಅದೇ ರೀತಿ ಟ್ರೀಟ್ ಮಾಡ್ತೇವೆ, 1,000 ತಗೊಂಡು ಹೋಗುವವರನ್ನು ಒಂದೇ ರೀತಿ ಟ್ರೀಟ್ ಮಾಡ್ತೇವೆ. ಅವರಿಗೆ ಮ್ಯಾಕ್ಸಿಮಮ್ ನಾವು ಇನ್ಪುಟ್ಸ್ ಕೊಡ್ತೇವೆ, ಈ ಗಿಡವನ್ನು ಹೇಗೆ ನಡೆದು, ಅದರ ರೋಗದ ನಿರ್ವಹಣೆಗಳು ಏನಿದ್ರು ಸರ್. ಮತ್ತು ನಾವು ಫೋನ್ ನಂಬರ್ ಕೊಡ್ತೇವೆ ಯಾವಾಗಲಿದ್ರು ಸರ್, ನೀವು ಗಿಡ ಕೊಂಡೋಗೋ ಟೈಮಲ್ಲಿ. ಆ ಟೈಮಲ್ಲಿ ನಿಮಗೆ ಯಾವುದೇ ಡೌಟ್ಗಳು ಇದ್ದರೆ ದಯವಿಟ್ಟು ನಮಗೆ ಫೋನ್ ಮಾಡಿ ಕ್ಲಾರಿಫೈ ಮಾಡಿಕೊಡಿ. ನೀವು ಅದರಲ್ಲಿ ಒಂದು ವರ್ಷದಲ್ಲಿ ಯಾಕೆ ಫಸಲಾಗಲಿಲ್ಲ ಅಂತೇಳಿ ನೀವೇ ನೆನೆಸಿಕೊಂಡು ಸುಮ್ಮನೆ ಆಗಿ ಸುಮ್ಮನೆ ನಿಮ್ಮ ಮನಸ್ಸಲ್ಲೇ ಇಟ್ಟುಕೊಳ್ಬೇಡಿ. ನಮ್ಮಲ್ಲಿ ನೀವು ಅದರ ಫೀಡ್ಬ್ಯಾಕ್ ಕೊಟ್ಟು ಯಾಕೆ ಆಗಲಿಲ್ಲ, ಏನು ಪ್ರಾಬ್ಲಮ್ ಅಂತ ನಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ನಾವು ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೇವೆ. ನೀವು ನಿಮ್ಮ ಆ ಪ್ರಾಬ್ಲಮ್ಗಳು ನಮಗೆ ಹೇಳಿದರೆ ಈ ಗಿಡದಲ್ಲಿ ಏನು ಸಮಸ್ಯೆ ಇದೆ ನಮಗೆ ಸರಿ ಮಾಡಿಕೊಳ್ಳಲಿಕ್ಕೆ ಒಂದು ಚಾನ್ಸ್ ಇರ್ತದೆ. ಹಾಗೆ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಏನೇ ಗೊಂದಲಗಳಿದ್ದರೆ ಅಥವಾ ಗಿಡದ ಬಗ್ಗೆ ಡೌಟ್ಗಳಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅದನ್ನು ಕ್ಲಾರಿಫೈ ಮಾಡಿಕೊಡಿ. ಈಗ ನಮ್ಮದು ಇನ್ನೊಂದು ಕಾನ್ಸೆಪ್ಟ್ ಅಂತ ಹೇಳಿದರೆ ಫಾರ್ಮ್ ಪ್ಲಾನಿಂಗ್.
ಈಗ ನೀವು ದೊಡ್ಡ ಒಂದು ಜಾಗಿಗೆ ಅಡಿಕೆ ಗಿಡ ತೆಂಗಿನ ಗಿಡ ಅಥವಾ ಅದರಲ್ಲಿ ಇಂಟರ್ ಕ್ರಾಪ್ಗಳು ಹಣ್ಣಿನ ಗಿಡಗಳು ಹಾಕೋದಾದರೆ ನಾವು ಅದಕ್ಕೆ ನಿಮಗೆ ಸರಿಯಾದ ಸಜೆಷನ್ಸ್ ಕೊಡ್ತೇವೆ ಯಾವ ಟೈಪ್ ಯಾವ ಗಿಡಗಳನ್ನ ಇಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕಂತ. ಈಗ ಹೆಚ್ಚಿನವರು ತೆಂಗಿನ ಗಿಡ ತೋಟ ಮಾಡಿ ಅದರ ನಡುವಲ್ಲಿ ಈ ನೆರಳಿನಲ್ಲಿ ಬೆಳೆಯದಂಥ ಗಿಡಗಳನ್ನೆಲ್ಲ ನಾಟಿ ಮಾಡಿದ ನಾವು ನೋಡಿದ್ದೇವೆ ಅಂತ. ಮತ್ತೆ ನಿಮಗೆ ಮುಂದೆ ಅದು ಫೇಲ್ಯೂರ್ ಆಗ್ತದೆ ಅದು. ಹಾಗೆ ಆ ಕಾರಣದಿಂದಾಗಿ ನಾವು ಫಾರ್ಮ್ ಪ್ಲಾನಿಂಗ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಅನ್ನು ಮಾಡಿದ್ದೇವೆ. ಇದರಲ್ಲಿ ನಿಮಗೆ ಯಾವ ರೀತಿ ಅದಕ್ಕೆ ಬೇಕಾದ ಇರಿಗೇಷನ್, ಗೊಬ್ಬರ, ಫಸ್ಟ್ ಇನಿಷಿಯಲ್ 5 ವರ್ಷ ಏನು ಗೊಬ್ಬರ ಹಾಕಬೇಕು, 5 ವರ್ಷ ನಂತರ ಬೇರೆ ಯಾವ ಟೈಪ್ ಇದು ನ್ಯೂಟ್ರಿಯೆಂಟ್ಸ್ ಕೊಡಬೇಕು, ಇದರ ಬಗ್ಗೆ ಎಲ್ಲ ನಿಮಗೆ ನಾವು ಮಾಹಿತಿ ಕೊಡ್ತೇವೆ.